ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ನಾವು ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಪ್ಪ ಅಂದ್ರೆ, ಫೋರ್ ನ್ಯೂ ಕೋರಲ್ಸ್ ರೆಕಾರ್ಡೆಡ್ ಫ್ರಮ್ ಇಂಡಿಯನ್ ವಾಟರ್ಸ್. ಅಂದ್ರೆ ನಾಲ್ಕು ಹೊಸದಾಗಿ ಏನಪ್ಪ ಅಂದ್ರೆ ಕೋರಲ್ ಅನ್ನ ಕಂಡಿಡಿದಿದ್ದಾರೆ. ಕೋರಲ್ ರೀಫ್ ಇದಾವಲ್ಲ ಅವೇನಾಗಿದೆ ಅಂದ್ರೆ ಇಂಡಿಯನ್ ಓಷನ್ ಅಲ್ಲಿ ಕಂಡಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಸೈಂಟಿಸ್ಟ್ ಏನ್ ಮಾಡಿದಾರಪ್ಪ ಅಂದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಹೊಸ ನಾಲ್ಕು ಕೋರಲ್ ಸ್ಪೀಸೀಸ್ ಬಗ್ಗೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಯಾವ್ದಕ್ಕೆ ಸೇರ್ತಾವಪ್ಪ ಅಂದ್ರೆ ಅಜೂಝಾಂಥಾಲೇಟ್ ಈ ಗ್ರೂಪ್ ಗೆ ಸೇರ್ತವೆ. ಸೊ ನೋಡ್ರಿ, ಇಲ್ಲಿ ನಮ್ಮಲ್ಲಿ ಸಿಕ್ಕಂತ ಕೋರಲ್ ರೀಫ್ಸ್ ಇದಾವಲ್ಲ ಅವು ಯಾವ ಗ್ರೂಪ್ ಗೆ ಸೇರ್ತಾವ ಅಂದ್ರೆ ಅಜೂಝಾಂಥಾಲೇಟ್ ಅನ್ನೋ ಗ್ರೂಪ್ ಗೆ ಸೇರ್ತವೆ. ಸೊ ಇವೆಲ್ ಕಾಣಿಸಿದಾವಪ್ಪ ಅಂದ್ರೆ ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಕಾಣಿಸಿದಾವೆ. ಸೊ ನೋಡ್ರಿ, ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಅಜೂಝಾಂಥಾಲೇಟ್ ಕೋರಲ್ ಗ್ರೂಪ್, ಇಲ್ಲಿ ಅಜೂಝಾಂಥಾಲೇಟ್ ಅನ್ನೋ ಒಂದು ಏನಪ್ಪ ಅಂದ್ರೆ ಅಜೂಝಾಂಥಾಲೇಟ್ ಇರೋದಿಲ್ಲ, ಅದೇ ಇದ್ರ ಸ್ಪೆಷಾಲಿಟಿ. ಏನ್ ಸ್ಪೆಷಾಲಿಟಿ ಅಂದ್ರೆ ಅಜೂಝಾಂಥಾಲೇಟ್ ಏನ್ ಸ್ಪೆಷಾಲಿಟಿ ಅಪ್ಪ ಅಂದ್ರೆ ಅಜೂಝಾಂಥಾಲೇಟ್ ಇರುತ್ತಲ್ಲ ಅದು ಅಬ್ಸೆಂಟ್ ಇರುತ್ತೆ. ಸೊ ನೋಡ್ರಿ, ಅಜೂಝಾಂಥಾಲೇಟ್ ಒಳಗೆ ಏನಾಗುತ್ತಪ್ಪ ಅಂದ್ರೆ ಅದು ಅದರ ನರಿಶ್ಮೆಂಟ್ ಅನ್ನ ಮತ್ತೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಎಲ್ಲಿಂದ ತಗೊಳುತ್ತೆ ಅಂದ್ರೆ ಸನ್ ಇಂದ ಡಿರೈವ್ ಮಾಡುತ್ತೆ, ಅಂದ್ರೆ ಸೂರ್ಯನಿಂದ ಪಡೆದುಕೊಳ್ಳುತ್ತೆ. ಬಟ್ ಇಲ್ಲಿ ಅಜೂಝಾಂಥಾಲೇಟ್ ಅಲ್ಲಿ ಏನ್ ಮಾಡ್ತು ಅಂದ್ರೆ ಅವು ಬೇರೆ ಬೇರೆ ಸ್ಪೀಸೀಸ್ ಇಂದ ಅಥವಾ ಬೇರೆ ಬೇರೆ ಇದರಿಂದ ಏನ್ ಮಾಡ್ತು ಅಂದ್ರೆ ತಮಗೆ ಬೇಕಾದಂತ ಪೋಷಕಾಂಶಗಳನ್ನ ತೆಗೆದುಕೊಳ್ತವೆ. ತಮ್ಮ ಪಕ್ಕದಲ್ಲಿರುವ ಅಥವಾ ತಮ್ಮ ಸುತ್ತಲಿನ ಪರಿಸರದಿಂದ ತಮಗೇನು ಬೇಕಾಗುತ್ತಲ್ಲ ಪೋಷಕಾಂಶಗಳು ಅದನ್ನ ಪಡ್ಕೊಳ್ತವೆ. ಯಾವಂದ್ರೆ ಅಜೂಝಾಂಥಾಲೇಟ್, ಅಜೂಝಾಂಥಾಲೇಟ್ ಏನ್ ಮಾಡುತ್ತೆ ಸೂರ್ಯನಿಂದ ತನಗೆ ಏನ್ ಬೇಕಲ್ಲ ಆ ಪೋಷಕಾಂಶಗಳನ್ನ ತೆಗೆದುಕೊಳ್ಳುತ್ತೆ. ಸೊ ನೋಡ್ರಿ, ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲಿ ಕಾಣ್ತಾವ ಅಂದ್ರೆ 200 ಮೀಟರ್ ಇಂದ 100,000 ಮೀಟರ್ ಕೆಳಗಡೆ ಕಾಣಿಸ್ತಾವ. ಅಂದ್ರೆ ಸಮುದ್ರ ಮಟ್ಟದ ನೀವು ಆಳಕ್ಕೆ ಇಳಿದ್ರೆ 200 ಮೀಟರ್ ಇಂದ ಈ ಸ್ಪೀಸೀಸ್ ಕಾಣಿಸಿ ಅಪ್ಪು ಎಲ್ಲಿ ಮಟ್ಟ ಕಾಣ್ತಾವಪ್ಪ ಅಂದ್ರೆ 1,000 ಮೀಟರ್ ಆಳ ಇರ್ತಲ್ಲ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಸ್ಪೀಸೀಸ್ ಕಾಣಿಸ್ತವೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಇದ್ರದೆಲ್ಲ ಡೀಟೇಲ್ಸ್ ಎಲ್ಲಿ ಪಬ್ಲಿಷ್ ಮಾಡಿದಾರಪ್ಪ ಅಂದ್ರೆ ಥಾಲಾಸಾ ಅಂಡ್ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಮರೈನ್ ರಿಸೋರ್ಸ್, ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಇದರ ಡೀಟೇಲ್ಸ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಲ್ಲ, ಇದು ಏನಾಗಿದೆ ಅಂದ್ರೆ ಈ ಸರ್ವೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಸರ್ವೆ ಮಾಡಿದವ್ರು ಯಾರಪ್ಪ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿದೆ. ಅದೇ ತರನಾಗಿ ಕಂಡಿಡಿದಂತ ಕೊರಲ್ ರೀಫ್ಸ್ ಯಾವ್ದಪ್ಪ ಅಂದ್ರೆ ಟ್ರಾಂಕೋ ಕ್ಯಾಟೋಫೆಬಲಮ್ ಕ್ರಾಸಮ್, ಇದು ಒಂದು ಕೊರಲ್ ರೀಫ್. ನೆಕ್ಸ್ಟ್ ಟಿ ಇನ್ಕ್ರೋಟ್ ಸ್ಟ್ರಾಟಮ್, ಇದು ಒಂದು ಕೊರಲ್ ರೀಫ್. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಟಿ ಅಕ್ಯುಲಮ್, ಇದು ಒಂದು ಕೊರಲ್ ರೀಫ್. ಲಾಸ್ಟ್ ಯಾವ್ದಪ್ಪ ಅಂದ್ರೆ ಟಿ ಇರೆಗ್ಯುಲರ್, ಇದೇನಪ್ಪ ಅಂದ್ರೆ ಇದು ಒಂದು ಕೊರಲ್ ರೀಫ್. ಈ ನಾಲ್ಕು ಕೊರಲ್ ರೀಫ್ ನ ಕಂಡಿಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಡಿಸ್ಕವರಿ ಮಾಡಿದ್ದಲ್ಲದೆ ಈ ಎಲ್ಲ ಕೊರಲ್ ರೀಫ್ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ಎಲ್ಲಿ ಕಾಣಿಸ್ಬೇಕು ಅಂದ್ರೆ ನಿಮ್ಗೆ ಸ್ಪೆಷಲಿ ಜಪಾನ್, ಫಿಲಿಪೈನ್ಸ್ ಮತ್ತೆ ಆಸ್ಟ್ರೇಲಿಯನ್ ವಾಟರ್ಸ್ ಒಳಗೆ ಏನಪ್ಪ ಅಂದ್ರೆ ಇವು ಕಾಣಿಸ್ತವೆ. ಹಾಗಾಗಿ ಇದೇನಪ್ಪ ಅಂದ್ರೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕಾಣಿಸೋದ್ರಿಂದ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ನೋಡ್ರಿ, ಇದ್ರ ಜೊತೆಗೆ ನಾವು ಕೊರಲ್ ರೀಫ್ ಅಂದ್ರೆ ಏನು, ಯಾಕೆ ಇದನ್ನ ಸ್ಟಡಿ ಮಾಡ್ಬೇಕು, ಅದ್ರ ಮಹತ್ವ ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ಕೊರಲ್ ರೀಫ್ ಅಂದ್ರೆ ಇವೇನಪ್ಪ ಅಂದ್ರೆ ಮರೈನ್ ಸ್ಪೀಸೀಸ್, ಅಂದ್ರೆ ಇವೇನಂದ್ರೆ ಸಮುದ್ರ ಮಟ್ಟದ ಕೆಳಗಡೆ ಇರ್ತವೆ. ಇವು ಅಲ್ಲೇ ಏನಪ್ಪ ಅಂದ್ರೆ ತಾವು ಜೀವನವನ್ನು ನಡೆಸ್ತವೆ. ಇವು ಯಾವ್ದಕ್ಕೆ ಯೂಸ್ ಅಂದ್ರೆ ಅಲ್ಲಿರುವಂತ ವಾತಾವರಣ ಕಾಪಾಡೋದಕ್ಕೆ ಕೊರಲ್ ರೀಫ್ಸ್ ಇದಾವಲ್ಲ ತುಂಬಾ ಸಹಕಾರಿ ಆಗುತ್ತೆ. ಹಾಗಾದ್ರೆ ಇದ್ರ ಇಂಪಾರ್ಟೆನ್ಸ್ ಏನು, ಯಾಕೆ ನಾವು ಇದನ್ನ ಸ್ಟಡಿ ಮಾಡ್ಬೇಕಂದ್ರೆ, ಫಸ್ಟ್ ನೋಡ್ರಿ ಇದೇನ್ ಮಾಡುತ್ತಪ್ಪ ಅಂದ್ರೆ ಈಗೇನಾದ್ರೂ ಎಕ್ಸ್ಟರ್ನಲ್ ದಾಳಿಗಳಾಗ್ತಿದ್ರೆ ಅಂದ್ರೆ ಈಗ ಸ್ಟ್ರೋಮ್ ಆಗ್ಲಿ ಸೈಕ್ಲೋನ್ಸ್ ಆಗ್ತಿದ್ರೆ ಅದರಿಂದ ಏನ್ ಮಾಡುತ್ತಪ್ಪ ಅಂದ್ರೆ ಆ ಸಮುದ್ರವನ್ನ ಕಾಪಾಡುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಮರೈನ್ ಆರ್ಗನೈಸಮ್ಸ್ ಗೆ ಏನೇನ್ ಬೇಕಲ್ಲ ನ್ಯೂಟ್ರಿಷನ್ಸ್ ಅಂದ್ರೆ ಪೋಷಕಾಂಶಗಳು ಏನ್ ಬೇಕಲ್ಲ ಆ ಪೋಷಕಾಂಶಗಳನ್ನ ಏನ್ ಮಾಡುತ್ತಂದ್ರೆ ಇದು ಕೊಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಕಾರ್ಬನ್ ಮತ್ತೆ ನೈಟ್ರೋಜನ್ ಫಿಕ್ಸನ್, ಅಂದ್ರೆ ಕಾರ್ಬನ್ ಮತ್ತೆ ನೈಟ್ರೋಜನ್ ಕರೆಕ್ಟ್ ಆಗಿ ಫಿಕ್ಸ್ ಆಗಿದ್ದು ಹೆಲ್ಪ್ ಮಾಡುತ್ತೆ. ಆಮೇಲೆ ನೋಡ್ರಿ, ಈ ನ್ಯೂಟ್ರಿಷನ್ಸ್ ಅಂದ್ರೆ ಪೋಷಕಾಂಶಗಳು ಇರ್ತಾವಲ್ಲ ಅವು ಪುನರ್ಬಳಕೆ ಆಗಬೇಕು ಅಥವಾ ರೀಸೈಕಲ್ ಆಗೋದಕ್ಕೂ ಕೂಡ ಇದೇನಪ್ಪ ಅಂದ್ರೆ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಇದು ಸೈಂಟಿಫಿಕ್ ಆಗಿ ಹೆಲ್ಪ್ ಮಾಡುತ್ತೆ. ಏನಂದ್ರೆ ಈಗ ಎಷ್ಟು ವರ್ಷದಿಂದ ಯಾವ ತರ ಕ್ಲೈಮೇಟ್ ಇತ್ತು ಅಂತ ನಮ್ಗೆ ತಿಳ್ಕೊಳಕ್ಕೆ ಯಾವ್ದು ಸೈಂಟಿಫಿಕ್ ಆಗಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಕೋರಲ್ ರೀಫ್ಸ್ ಮಾತ್ರ ಸೈಂಟಿಫಿಕ್ ಆಗಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ವೈಜ್ಞಾನಿಕವಾಗಿ ನಾವು ಹಿಂದ್ಗಡೆ ವಾತಾವರಣ ಯಾವ ತರ ಇತ್ತು, ಅದ್ರ ಕ್ಲೈಮೇಟ್ ಚೇಂಜ್ ಯಾವ ತರ ಆಯ್ತು ಅಂತ, ಈಗ ಕ್ಲೈಮೇಟ್ ಚೇಂಜ್ ಯಾವ ತರ ಆಗಿದೆ, ಹಿಂದ್ಗಡೆ ಯಾವ ತರ ವಾತಾವರಣ ಇತ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಕೊರಲ್ ರೀಫ್ ಮೂಲಕ ಸ್ಟಡಿ ಮಾಡಬಹುದು. ಜೊತೆಗೆ ನೋಡ್ರಿ, ಇವೇನಿದಾವ ಅಂದ್ರೆ ಎಕೋಸಿಸ್ಟಮ್ ಇದೆಯಲ್ಲ, ಮರೈನ್ ಎಕೋಸಿಸ್ಟಮ್ ಅನ್ನ ಕಾಪಾಡುತ್ತೆ. ಮರೈನ್ ಎಕೋಸಿಸ್ಟಮ್ ಅಂದ್ರೆ ಸಮುದ್ರ ಮಟ್ಟದ ಕೆಳಗಡೆ ಏನಿರುತ್ತಲ್ಲ ಆ ಎಕೋಸಿಸ್ಟಮ್ ಕಾಪಾಡೋದಕ್ಕೆ ಇದ್ರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ಮೀನುಗಳು ಇರ್ತಾವಲ್ಲ, ಆ ಮೀನುಗಳು ಜಾಸ್ತಿ ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ ಅಂದ್ರೆ ಕೊರಲ್ ರೀಫ್ ಮೇಲೆ. ಅವಕ್ಕೆ ಬೇಕಾದಂತ ಗ್ರೋತ್ಗೆ ಜೊತೆಗೆ ಏನಪ್ಪ ಅಂದ್ರೆ ಏನ್ ಪೋಷಕಾಂಶಗಳು ಬೇಕಲ್ಲ ಆ ಪೋಷಕಾಂಶಗಳನ್ನ ಎಲ್ಲಿಂದ ತಗೊಳುತ್ತಂದ್ರೆ ಈ ಕೊರಲ್ ರೀಫ್ ಇಂದ ತೆಗೆದುಕೊಳ್ಳುತ್ತೆ. ಇದ್ರ ಜೊತೆಗೆ ನೋಡ್ರಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತ ಕೊರಲ್ ರೀಫ್ ಯಾವ್ದಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳ್ತೀರಿ. ಆಸ್ಟ್ರೇಲಿಯಾದ ಗ್ರೇಟ್
ಬ್ಯಾರಿಯರ್ ರೀಫ್ ಅಂತ ನಾವು ಹೇಳ್ತೀವಿ. ಸೊ ನಿಮಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಈ ಗ್ರೇಟ್ ಬ್ಯಾರಿಯರ್ ರೀಫ್ ಇಂದ ಆಸ್ಟ್ರೇಲಿಯಾಗೆ ಪ್ರತಿ ವರ್ಷ ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತಪ್ಪ ಅಂದ್ರೆ $1.5 billion ಏನಾಗುತ್ತೆ ಅಂದ್ರೆ ರೆವೆನ್ಯೂ ಜನರೇಟ್ ಆಗುತ್ತೆ. ಹಾಗಾದ್ರೆ ನೋಡ್ರಿ ಎಷ್ಟು ಕೊರಲ್ ರೀಫ್ಸ್ ಇದೆಲ್ಲ ಮಹತ್ವದಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ ನಮಗೆ ಏನಪ್ಪಾ ಅಂದ್ರೆ ಮರೈನ್ ಸಿಸ್ಟಮ್ ಜೊತೆಗೆ ನಮ್ಮ ಕೋಸ್ಟಲ್ ಏರಿಯನ್ ಕಾಪಾಡೋದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೆವೆನ್ಯೂ ಸಹ ಜನರೇಟ್ ಮಾಡುತ್ತೆ. ಹಾಗಾಗಿ ಈ ಕೊರಲ್ ರೀಫ್ಸ್ ಅನ್ನೋದನ್ನ ನಾವೇನಂದ್ರೆ ಇಂಟಿಗ್ರೇಟೆಡ್ ಆಗಿ ಬೆಳೆಸ್ಕೋಬೇಕು ಅಂತ ಹೇಳ್ತಿದ್ವಿ. ಇದ್ರ ಜೊತೆಗೆ ನೋಡ್ರಿ ಏನೇನ್ ಇದಕ್ಕೆ ಎಫೆಕ್ಟ್ ಆಗುತ್ತೆ, ಯಾವಾಗ ಇದ್ರ ಗ್ರೋತ್ ಕಮ್ಮಿ ಆಗುತ್ತೆ ಅಂದ್ರೆ ಅದಕ್ಕೂ ಕೂಡ ಕಾರಣಗಳೇನು ಹೇಳಿದ್ದಾರೆ. ಫಸ್ಟ್ ನೋಡ್ರಿ ಯಾವ್ದ್ರಲ್ಲಿ ಇದು ಗ್ರೋತ್ ಕಮ್ಮಿ ಆಗುತ್ತೆ ಅಂದ್ರೆ ಎಕ್ಸ್ಟ್ರೀಮ್ ಕಂಡೀಷನ್, ವೆದರ್ ಕಂಡೀಷನ್ ಏನಾದ್ರೂ ಎಕ್ಸ್ಟ್ರೀಮ್ ಆಗಿದ್ರೆ ಅವಾಗ ಇದ್ರ ಗ್ರೋತ್ ಏನಿರುತ್ತಲ್ಲ ಬೆಳವಣಿಗೆ ಅದಕ್ಕೆ ತುಂಬಾ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಎಷ್ಟು ಬೇಕಪ್ಪ ಇದ್ರ ಗ್ರೋತ್ಗೆ ಟೆಂಪರೇಚರ್ ಅಂದ್ರೆ 23 degrees to 25 degrees ಇದೆಯಲ್ಲ, ಈ ಇಷ್ಟು ಟೆಂಪರೇಚರ್ ಇದ್ರೆ ಇದರ ಅಭಿವೃದ್ಧಿ ಆಗೋದು ಚೆನ್ನಾಗುತ್ತೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ನಿಮಗೆ ಗೊತ್ತೇ ಇದೆ, ಕ್ಲೈಮೇಟ್ ಚೇಂಜ್ ಇಂದ ಏನಪ್ಪಾ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗಿ ಅಲ್ಲಿಂದ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟದ ನೀರು ಕೂಡ ಬಿಸಿ ಆಗೋದ್ರಿಂದ ಅದು 26-27 ಕೂಡ ಹೋಗುವಂತ ಪರಿಸ್ಥಿತಿ ಇರುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಕೊರಲ್ ರೀಫ್ ಯಾವ ರೇಂಜ್ಗೆ ಅಂದ್ರೆ ಅದೇನ್ ಸುಸ್ಥಿರವಾಗಿ ಬೆಳಬೇಕಿತ್ತಲ್ಲ ಅದು ಬೆಳೆಯಂಗಿಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಕಾರಣ ಏನಪ್ಪಾ ಅಂದ್ರೆ ಓವರ್ ಫಿಶಿಂಗ್. ಸೊ ಓವರ್ ಫಿಶಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫಿಶ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಬಟ್ ಏನ್ ಮಾಡ್ತಾರೆ ಅಂದ್ರೆ ಅತಿಯಾಗಿ ಮಾಡ್ತಾರೆ. ಈಗ ನೋಡ್ರಿ ಸಸ್ಟೈನೇಬಲ್ ಅಂದ್ರೆ ಸುಸ್ಥಿರವಾಗಿ ಹೆಂಗೆ ನಾವು ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಪ್ಪ ಅಂದ್ರೆ ಈಗ ನಾವು ಅಲ್ಲಿಂದ ಕೆಲವೊಂದಿಷ್ಟು ಮೀನುಗಳನ್ನ ತೆಗೆದ್ರೂ ಸಹ ಅಲ್ಲಿರುವ ಬೇರೆ ಮೀನುಗಳು ಅದನ್ನ ರಿಕವರಿ ಮಾಡ್ಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಬಟ್ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಜಾಸ್ತಿ ಎಕ್ಸ್ಪ್ಲೋಟ್ ಮಾಡ್ತಾರೆ, ಎಷ್ಟು ಅವಶ್ಯಕತೆ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ತೆಗಿತಾರೆ, ಅವಾಗ ಅದೇನಾಗುತ್ತೆ ಓವರ್ ಫಿಶಿಂಗ್ ಆಗುತ್ತೆ. ಇದರಿಂದ ಕೂಡ ಏನಾಗುತ್ತಪ್ಪ ಅಂದ್ರೆ ಕೊರಲ್ ರೀಫ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಮೂರನೇ ಕಾರಣ ಏನಪ್ಪಾ ಅಂದ್ರೆ ಕೋಸ್ಟಲ್ ಡೆವಲಪ್ಮೆಂಟ್. ಈಗ ಕೋಸ್ಟಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಿಮೆಂಟ್, ಕಲ್ಲು, ಮಣ್ಣು, ಇಟ್ಟಿಗೆ ಇದನ್ನೆಲ್ಲ ಬಿಟ್ಟೋಗೋದ್ರಿಂದ ಇದರಿಂದ ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಕೊರಲ್ ರೀಫ್ಗೆ ಡ್ಯಾಮೇಜ್ ಆಗುತ್ತೆ. ಇದಾದ್ಮೇಲೆ ನಾಲ್ಕನೇ ಕಾರಣ ಏನಪ್ಪಾ ಅಂದ್ರೆ ಪೊಲ್ಯೂಷನ್. ಸೊ ನೋಡ್ರಿ ಈ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಕಾರ್ಬನ್ ಮತ್ತೆ ಎಲ್ಲಿ ಹೋಗುತ್ತೆ ಅಂದ್ರೆ ಸಮುದ್ರಕ್ಕೆ ಹೋಗುತ್ತೆ. ಇದರಿಂದ ಕೂಡ ಕೊರಲ್ ರೀಫ್ ಏನ್ ಬೆಳವಣಿಗೆ ಆಗ್ಬೇಕಲ್ಲ ಅದು ಆಗಲ್ಲ. ಲಾಸ್ಟ್ ಏನ್ ಕಾರಣದಿಂದ ಇದಾಗುತ್ತಪ್ಪ ಅಂದ್ರೆ ಸೆಡಿಮೆಂಟೇಷನ್. ಅಂದ್ರೆ ಈ ನದಿಗಳೆಲ್ಲ ತಂದು ಏನು ಸೆಡಿಮೆಂಟೇಷನ್ ಮಾಡ್ತಾರಲ್ಲ, ನದಿ ಮುಖಜ ಭೂಮಿ ಅಂತ ಏನಿರುತ್ತೆ ನೋಡ್ರಿ ಬೇರೆ ಬೇರೆ ಕಡೆಯಿಂದ ಅದು ಮೆಕ್ಕಲ್ ಮಣ್ಣ ತಂದು ಡೆಪಾಸಿಟ್ ಮಾಡುತ್ತಲ್ಲ, ಈ ಸೆಡಿಮೆಂಟೇಷನ್ ಜಾಸ್ತಿ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಕೊರಲ್ ರೀಫ್ ಗ್ರೋತ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ನೋಡ್ರಿ ಪ್ರೊಟೆಸ್ಟ್ ಅಗೇನೆಸ್ಟ್ ಮೂವ್ ಶಿಫ್ಟ್ ಪ್ರಪೋಸ್ಡ್ ಹೆರಿಟೇಜ್ ಪಾರ್ಕ್ ಇನ್ ಮಣಿಪುರ್. ಸೊ ಮಣಿಪುರಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಪಾರ್ಕ್ ಇದೆಲ್ಲ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ರೆ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಆ ಪಾರ್ಕ್ ಯಾವ್ದಪ್ಪ ಅಂದ್ರೆ ಕ್ಯೂಬಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್. ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಗವರ್ಮೆಂಟ್ ಒಂದು ಫಂಡ್ ಕೊಟ್ಟು ಶಿಫ್ಟ್ ಮಾಡ್ತಿದೆ, ಅದಕ್ಕೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ನಾವ್ ಯಾವಾಗ್ಲೂ ಒಂದ್ ಏನಾದ್ರೂ ಓದ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಜಿಯೋಗ್ರಫಿಕಲ್ ಲೊಕೇಶನ್ ನೋಡ್ಬೇಕು. ಸೊ ನೋಡ್ರಿ ಈ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಸೊ ಇಲ್ಲಿ ಬರುತ್ತೆ ಈ ನ್ಯಾಷನಲ್ ಪಾರ್ಕ್ ಸಿಕ್ಕಿಂ ರಾಜ್ಯದಲ್ಲಿ ಬರುತ್ತೆ, ಸಾರಿ ಸಿಕ್ಕಿಂ ಅಲ್ಲ ಮಣಿಪುರ್ ರಾಜ್ಯದಲ್ಲಿ ಇದು ಬರುತ್ತೆ. ಯಾವುದು ಕೇಬಿಲೋ ಲ್ಯಾಮ್ಜೋ. ಸೊ ಹಾಗಾಗಿ ನೀವು ಯಾವುದೇ ತರನಾಗಿ ಆರ್ಟಿಕಲ್ ಅನ್ನು ಅನಲೈಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಕರೆಂಟ್ ಅಫೇರ್ಸ್ ಓದೋಕ್ಕಿಂತ ಮುಂಚೆ ಎಲ್ಲಿ ಯಾವ ಲೊಕೇಶನ್ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಮ್ಯಾಪ್ ರೀಡಿಂಗ್ ಮೇಲೆ ನಿಮಗೆ ಕನಿಷ್ಠವಾಗಿ 3-4 ಕ್ವಶನ್ ಇದೇ ಇರುತ್ತೆ. ಹಾಗಾಗಿ ಇದೆಲ್ಲಿ ಬರುತ್ತಪ್ಪ ಅಂದ್ರೆ ಮಣಿಪುರ್ ರಾಜ್ಯದಲ್ಲಿ ಬರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಪಾರ್ಕ್ ಯಾವ್ದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಬ್ರೋ ಅಂಡ್ ಥರ್ಡ್ ಡಿಯರ್ ಇದೆ, ಇದಕ್ಕೆ ಈ ಪಾರ್ಕ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಈಗ ಬ್ರೋ ಅಂಡ್ ಥರ್ಡ್ ಡಿಯರ್ ಇದೆಯಲ್ಲ, ಇದ್ರ ICN ಸ್ಟೇಟಸ್ ಏನಿದೆ ಅಂದ್ರೆ ಇದೇನಾಗಿದೆ ಅಪ್ಪ ಅಂದ್ರೆ ಈಗ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಸೊ ಇದೇನಿದೆ ಅಂದ್ರೆ ಈಗ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ನಮ್ಮ ಅಕಾಡೆಮಿಕ್ಸ್ ಪರ್ಸ್ಪೆಕ್ಟಿವ್ ವ್ಯೂ ಆಯ್ತು. ಈಗೇನ್ ಇಲ್ಲಿ ಇವ್ರು ವಾದ ಮಾಡ್ತಿದ್ದಾರೆ ಅಂದ್ರೆ ಅಥಾರಿಟೀಸ್ ಹೇಳ್ತಿರೋದಿಷ್ಟೇ, ನಾವ್ ಯಾಕೆ ಈ ಪಾರ್ಕ್ ನ ಶಿಫ್ಟ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಏನಿದೆ ಅಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಮ್ಯೂಸಿಯಂ ಇದೆ, ಅದ್ರ ಜೊತೆಗೆ ಇದು ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಟೂರಿಸ್ಟ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಅದರಿಂದ ಏನಾಗುತ್ತೆ ಅಂದ್ರೆ ನಾವು ರೆವೆನ್ಯೂ ಜನರೇಟ್ ಅನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಮ್ಯೂಸಿಯಂ ಇರೋದ್ರಿಂದ ಸೊ ಅಲ್ಲಿ ಟೂರಿಸ್ಟ್ ಬರ್ತಾರೆ, ಅದ್ರ ಜೊತೆಗೆ ಪಾರ್ಕಿಗೂ ಬರೋದ್ರಿಂದ ನಮಗೆ ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಜನರು ಏನ್ ಹೇಳ್ತಿದಾರೆ ಅಂದ್ರೆ ಅಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಹ್ಯಾಬಿಟೇಟ್ಸ್ ಇದಾರೆ, ಅಂದ್ರೆ ಕೆಲವೊಂದಿಷ್ಟು ಜನ ಇದಾರೆ, ಅವ್ರನ್ನೆಲ್ಲ ನೀವು ವೇಕೇಟ್ ಮಾಡ್ತೀರಾ, ಹಾಗಾಗಿ ನೀವೇನಪ್ಪ ಅಂದ್ರೆ ಪಾರ್ಕ್ ಅನ್ನ ಡೆವಲಪ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ಈ ನ್ಯಾಷನಲ್ ಪಾರ್ಕ್ ಬಗ್ಗೆ ಇರುವಂತಹ ಮಾಹಿತಿ. ನಾವು ನೆಕ್ಸ್ಟ್ ಆರ್ಟಿಕಲ್ ಎಡಿಟೋರಿಯಲ್ ಯಾವ್ದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ದ ರೋಲ್ ಆಫ್ ಕಾಸ್ಟ್ ಇನ್ ಎಕನಾಮಿಕ್ ಟ್ರಾನ್ಸ್ಫರ್ಮೇಷನ್, ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ಇಲ್ಲಿ ಆತರ ಏನ್ ಹೇಳ್ತಿದಾರಪ್ಪ ಅಂದ್ರೆ ಯಾವ ತರನಾಗಿ ಅಗ್ರಿಕಲ್ಚರ್ ಅಲ್ಲಿ ಕಾಸ್ಟ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅಥವಾ
ಕಾಸ್ಟ್ ಸಿಸ್ಟಮ್ ಇರೋದ್ರಿಂದ ನಮ್ಮ ಡೆವಲಪ್ಮೆಂಟ್ ಆಗ್ತಿಲ್ಲ. ಸೊ ಅವ್ರೇನ್ ಕಂಪಾರಿಸನ್ ಮಾಡ್ತಿದ್ರು ಅಂದ್ರೆ ಹೈಯರ್ ಲೆವೆಲ್ ಕಾಸ್ಟ್ ಅವ್ರು ಏನಪ್ಪ ಅಂದ್ರೆ ಆಲ್ರೆಡಿ ಎಜುಕೇಟೆಡ್ ಇದ್ದು ಅವರು ಸರ್ಕಾರಿ ನೌಕರಿ ಅಥವಾ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಬಟ್ ಲೋವರ್ ಲೆವೆಲ್ ಕಾಸ್ಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಇನ್ನೂ ಕೂಡ ಅಗ್ರಿಕಲ್ಚರ್ ಮಾಡಿ ಅವ್ರೇನಪ್ಪ ಅಂದ್ರೆ ಬ್ಯಾಕ್ವರ್ಡ್ ಆಗಿದ್ದಾರೆ. ಸೊ ಅದನ್ನ ಅವ್ರು ಯಾವ ತರ ಕನೆಕ್ಟ್ ಮಾಡಿದ್ದಾರೆ? ಸೊ ನಮ್ಮ ದೇಶದ ಜೊತೆಗೆ ಚೈನಾನ ಕನೆಕ್ಟ್ ಮಾಡಿದ್ದಾರೆ, ನಮ್ ಜೊತೆಗೆ ಸೌತ್ ಈಸ್ಟ್ ಏಷ್ಯಾ ನೇಷನ್ ನ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವ ತರನಾಗಿ ನಾವು ಬರೀ ಅಗ್ರಿಕಲ್ಚರ್ ಜೊತೆಗೆ ಇನ್ನೊಂದಿಷ್ಟು ಸೆಕ್ಟರ್ಸ್ ನ ಡೆವಲಪ್ ಮಾಡೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಅಂದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ನ ತಗೊಂಡಿದ್ದಾರೆ, ಏನಪ್ಪ ಅಂದ್ರೆ ಅಗ್ನಿಪಥ್ ಪ್ರೋಗ್ರಾಮ್ ಇಂದ ಯಾಕೆ ಸ್ಟ್ರೈಕ್ಸ್ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅದೇ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ನಾವ್ ಇಲ್ಲಿ ಏನ್ ಫೋಕಸ್ ಮಾಡೋಣ ಅಂದ್ರೆ ಯಾವ ತರನಾಗಿ ಅಗ್ರಿಕಲ್ಚರ್ ಇಂದ ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಗ್ರೋತ್ ಆಗ್ತಿಲ್ಲ, ಇದಕ್ಕೆ ಮುಖ್ಯ ಕಾರಣಗಳೇನಂತ ನಾವು ಡಿಸ್ಕವರ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಫಸ್ಟ್ ಅವ್ರು ಹೇಳ್ತಾರೆ ಮೂರು ವೇದೊಳಗೆ ಹೆಂಗಪ್ಪ ಅಂದ್ರೆ ಇನ್ ತ್ರೀ ವೇಸ್ ಕಾಸ್ಟ್ ಇಂಪೆಡಿಸ್ ದ ಗ್ರೋತ್ ಆಫ್ ಎಕನಾಮಿಕ್ ಕ್ರೈಸಿಸ್ ಅಥವಾ ಅಗ್ರಿಕಲ್ಚರ್ ಕ್ರೈಸಿಸ್ ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಏನಪ್ಪಾ ಅಂದ್ರೆ ಈ ಮೂರು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಈ ಕಾಸ್ಟ್ ಅನ್ನೋದು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಿಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಯಾವ ಮೂರು ಕಾರಣಗಳಂದ್ರೆ ನೋಡ್ರಿ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಓನರ್ಶಿಪ್ ಅಂಡ್ ಲ್ಯಾಂಡ್ ಇನ್ಇಕ್ವಾಲಿಟಿ ರಿಲೇಟೆಡ್ ಟು ಪ್ರೊಡಕ್ಟಿವಿಟಿ ಫೇಲ್ಯೂರ್ ವಿತ್ ಇನ್ ದ ಫಾರ್ಮ್ ಸೆಕ್ಟರ್. ಏನಪ್ಪಾ ಅಂದ್ರೆ ಓನರ್ಶಿಪ್, ಈಗ ನೋಡ್ರಿ ಓನರ್ಶಿಪ್ ಯಾರ ಕಡೆ ಇರುತ್ತೆ ಅಂದ್ರೆ ಅವ್ರ ಕಡೆ ಚೆನ್ನಾಗಿ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಏನಪ್ಪಾ ಅಂದ್ರೆ ಈಗ ಇಂದಿರಾ ಗಾಂಧಿ ಅವರು ಉಳುವನೆ ಹೊಲದಡೆ ತರದಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಲ್ಯಾಂಡ್ ಯಾರ ಕಡೆ ಇತ್ತಪ್ಪ ಅಂದ್ರೆ ಜಮೀನ್ದಾರ ಕಡೆ ಇತ್ತು. ಈಗ ಏನಾಗ್ತಿದೆ ಅಂದ್ರೆ ಎಲ್ಲರ ಹತ್ರ ಭೂಮಿ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಚಿಕ್ಕ ಹಿಡುವಳಿದಾರರು ಇದಾರಲ್ಲ ಅವರು ಜಾಸ್ತಿ ಇದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಓನರ್ಶಿಪ್ ಆಫ್ ಲ್ಯಾಂಡ್ ಇದೆಯಲ್ಲ ಅದೇನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಎಲ್ಲರಿಗೂ ಸಮಾನವಾಗಿ ಸಿಕ್ಕಿಲ್ಲ, ಇನ್ಇಕ್ವಾಲಿಟಿ ಇದೆ. ಹಾಗಾಗಿ ಏನಾಗ್ತಿದೆ ಅಂದ್ರೆ ಪ್ರೊಡಕ್ಟಿವಿಟಿ ಕರೆಕ್ಟ್ ಆಗಿ ಬರ್ತಿಲ್ಲ. ಸೊ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಭೂಮಿ ಸಮಾನಾಗಿರಲ್ಲ, ಒಬ್ರಿಗೆ 2 ಎಕರೆ ಇದ್ರೆ ಇನ್ನೊಬ್ರಿಗೆ 3 ಇರುತ್ತೆ, ಇನ್ನೊಬ್ರಿಗೆ 15 ಇರುತ್ತೆ. ಇದರಿಂದ ಏನಾಗ್ತಿದೆ ಅಂದ್ರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಎಲೈಟ್ ಬಯಾಸ್ ಇನ್ ಹೈಯರ್ ಎಜುಕೇಶನ್. ಅಂದ್ರೆ ನೋಡ್ರಿ ನಾವು ಏನಪ್ಪಾ ಅಂದ್ರೆ ರೈಟ್ ಟು ಎಜುಕೇಶನ್ ಒಳಗೆ 16 to 14 years ಏಜ್ ಅಂದ್ರೆ ಅಪ್ ಟು 8th ವರೆಗೂ ಏನಪ್ಪಾ ಅಂದ್ರೆ ನಿಮ್ಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿದೀವಿ. ಬಟ್ ಹೈಯರ್ ಎಜುಕೇಶನ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಪುರುಷ ಆಗ್ಲಿ ಅಥವಾ ಒಬ್ಬ ನಾಗರಿಕ ಆಗ್ಲಿ PUC ಆದ್ಮೇಲೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಪ್ರೊಫೆಷನಲ್ ಕೋರ್ಸ್ ಹೋದಾಗ ಅದ್ರ ಹೈಯರ್ ಎಜುಕೇಶನ್ ಹೋದಾಗ ಅಲ್ಲೇನಾಗುತ್ತೆ ಅಂದ್ರೆ ನಿಮ್ಗೆ ಬರೀ ಎಲೈಟ್ ಸಿಸ್ಟಮ್ ಮಾತ್ರ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಕಾರಣಗಳು ಏನ್ ಕೊಡ್ತಾರೆ ಅಂದ್ರೆ ಹಿಸ್ಟಾರಿಕಲ್ ನೆಗ್ಲೆಕ್ಟ್ ಆಫ್ ಮಾಸ್ ಎಜುಕೇಶನ್ ಅಂತ ಹೇಳ್ತಿದ್ದಾರೆ. ಸೊ ನಾವು ಹಿಸ್ಟಾರಿಕಲ್ ಏನ್ ಮಾಡಿದೀವಿ ಅಂದ್ರೆ ಈ ಮಾಸ್ ಅಂದ್ರೆ ಸಣ್ಣ ಸಣ್ಣ ಅಥವಾ ಪೂವರ್ ಫ್ಯಾಮಿಲೀಸ್ ಇರ್ತಾರಲ್ಲ ಅವ್ರಿಗೆ ಎಜುಕೇಶನ್ ಮಾಡ್ತಿಲ್ಲ. ಮಾಸ್ ಅಂದ್ರೆ ಬಹಳಷ್ಟು ಜನಗಳು ಏನ್ ಇರ್ತಾರಲ್ಲ ಅದಕ್ಕೆ ನಾವು ಮಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾದಲ್ಲಿ ಮಾಸ್ ಯಾರು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅವರಿಗೆ ನಾವು ಎಜುಕೇಟ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಕಾರಣ ಏನ್ ಕೊಡ್ತಾರೆ ಅಂದ್ರೆ ಕಾಸ್ಟ್ ಬೇಸ್ಡ್ ಎಂಟಿ ಬ್ಯಾರಿಯರ್ ಅಂಡ್ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಇಂದ ಮಾಡರ್ನ್ ಸೆಕ್ಟರ್. ಕಾಸ್ಟ್ ಬೇಸ್ಡ್ ಏನಪ್ಪಾ ಅಂದ್ರೆ ಎಂಟ್ರಿ ಬ್ಯಾರಿಯರ್ಸ್ ಇದೆ ಕೆಲವೊಂದ್ ಕಡೆ, ಆಮೇಲೆ ನೆಟ್ವರ್ಕ್ ಏನಿದೆ ಅಂದ್ರೆ ಮಾಡರ್ನ್ ಸೆಕ್ಟರ್ ಅಲ್ಲಿ ಕಾಸ್ಟ್ ಮೇಲೆ ನಿಂತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅಥವಾ ಒಂದು ನಿದರ್ಶನದ ಮೂಲಕ ಅವ್ರು ಹೇಳಕ್ಕೆ ಟ್ರೈ ಅನ್ನ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅವರು ಒಂದು ಎಕ್ಸಾಂಪಲ್ ತಗೋತಾರೆ. ಯಾರಪ್ಪ ಅಂದ್ರೆ ಆರ್ಥರ್ ಲೆವಿಸ್ ಇದಾರಲ್ಲ ಇವ್ರ ಎಕ್ಸಾಂಪಲ್ ತಗೋತಾರೆ. ಅವ್ರೇನ್ ಹೇಳ್ತಿದ್ರು ಅಂದ್ರೆ ಅವರು ನೋಬೆಲ್ ಪ್ರೈಸ್ ವಿನ್ನರ್ ಇದಾರೆ. ಅವ್ರೇನ್ ಹೇಳ್ತಾರೆ ನೋಡ್ರಿ ನೀವೇನಾದ್ರೂ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನಿರ್ಬೇಕಪ್ಪ ಅಂದ್ರೆ ಫಿಸಿಕಲ್ ಕ್ಯಾಪಿಟಲ್ ಇರಬೇಕು. ಅಂದ್ರೆ ನಿಮ್ಮ ಹತ್ರ ಆಸ್ತಿ ಇದ್ದಾಗ ಮಾತ್ರ ಏನ್ ಮಾಡ್ಬೋದಪ್ಪ ಅಂದ್ರೆ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನೀಗ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಏನಿರ್ಬೇಕಪ್ಪ ಅಂದ್ರೆ ಕ್ಯಾಪಿಟಲ್ ಇರ್ಬೇಕು. ಅವಾಗ ಮಾತ್ರ ಏನಂದ್ರೆ ಒಳ್ಳೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ಬೋದು. ಅನ್ಲೆಸ್ ಐ ಹ್ಯಾವ್ ದ ಕ್ಯಾಪಿಟಲ್ ಐ ಕಾಂಟ್ ಬಿಲ್ಡ್ ದ ಬಿಸ್ನೆಸ್ ಅಂತ. ಸೊ ಅವ್ರು ಏನ್ ಎಂಫೋಸಿಸ್ ಮಾಡ್ತಿದ್ದಾರೆ ಅಂದ್ರೆ ನೀವೇನಾದ್ರೂ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಿದ್ರೆ ನಿಮ್ಮ ಹತ್ರ ಫಿಸಿಕಲ್ ಕ್ಯಾಪಿಟಲ್ ಇರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಅದೇ ವರ್ಷ ಇನ್ನೊಬ್ರು ನೋಬೆಲ್ ಪ್ರೈಸ್ ನ ತಗೊಂಡ್ರವ್ರ ಜೊತೆ ಅವ್ರು ಯಾರಪ್ಪ ಅಂದ್ರೆ ವಿಲಿಯಂ ಸ್ಕುಟ್ಲೇಡ್. ಅವ್ರೇನ್ ಹೇಳ್ತಾರೆ ಅಂದ್ರೆ ಅಮೆರಿಕನ್ ಎಕನಾಮಿಸ್ಟ್. ಅವ್ರು ನೋಡ್ರಿ ಈ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಂಡರ್ ಸ್ಕೋರ್ ಮಾಡ್ತಾರೆ. ಅಂದ್ರೆ ಇವ್ರು ಬರೀ ಕ್ಯಾಪಿಟಲ್ ಬಗ್ಗೆ ಹೇಳಿದ್ರೆ ಹ್ಯೂಮನ್ ಕ್ಯಾಪಿಟಲ್ ಬಗ್ಗೆ ಅವರು ನೀಟ್ ಆಗಿ ಹೇಳ್ತಾರೆ. ಏನಪ್ಪಾ ಅಂದ್ರೆ ನೀವು ಹ್ಯೂಮನ್ ಕ್ಯಾಪಿಟಲ್ ಅನ್ನ ಡೆವಲಪ್ ಮಾಡ್ರಿ ಅವಾಗ ಮಾತ್ರ ನಿಮ್ಮ ಮಾಡರ್ ಸೆಕ್ಟರ್ ನ ಇಂಪ್ರೂವ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಅದಕ್ಕೋಸ್ಕರ ಅವರು ಈ ಎಜುಕೇಟೆಡ್ ವರ್ಕ್ ಫೋರ್ಸ್ ಇದೆಯಲ್ಲ ಅದು ಏನಾಗುತ್ತೆ ಅಂದ್ರೆ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಎಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಹ್ಯೂಮನ್ ಪ್ರೊಡಕ್ಟಿವಿಟಿಯಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ರೀ. ಸೊ ಅದಕ್ಕೆ ಏನ್ ಹೇಳ್ತಿದ್ರು ಅಂದ್ರೆ ಫಸ್ಟ್ ಈ ವರ್ಕ್ ಫೋರ್ಸ್ ಇದೆಯಲ್ಲ ಎಜುಕೇಟೆಡ್ ವರ್ಕ್ ಫೋರ್ಸ್ ಇದ್ರೆ ಅವ್ರಿಂದ ಏನಪ್ಪ ಅಂದ್ರೆ ಪ್ರೊಡಕ್ಟಿವಿಟಿ ಅಂದ್ರೆ ಈ ಕೆಲಸ ಮಾಡುವಂತ ರೀತಿ ಇರ್ಬೋದು ಅದು ಇನ್ನೂ ಚೆನ್ನಾಗಿ ಬರೋದಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಡಕ್ಟಿವಿಟಿ
ಜಾಸ್ತಿ ಎಜುಕೇಶನ್ ಕೊಡೋದ್ರಿಂದ ಮತ್ತೆ ಟ್ರೈನಿಂಗ್ ಕೊಡೋದ್ರಿಂದ ಮತ್ತೆ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಇದು ಕೆಲಸ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕಂಪೇರ್ ಮಾಡ್ತಾರೆ ನೋಡ್ರಿ ಆತರ ಏನ್ ಔಟ್ಕಮ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಬಿಟ್ವೀನ್ ಕಂಟ್ರೀಸ್ ಇನ್ ದ ಸೌತ್ ಅಂಡ್ ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ. ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಈ ಔಟ್ಕಮ್ಸ್ ಇದೆಯಲ್ಲ ಇದನ್ನ ಏನಪ್ಪಾ ಅಂದ್ರೆ ಇಂಡಿಯಾ ಇಂಪ್ಲಿಮೆಂಟ್ ಮಾಡಿಲ್ಲ, ಯಾಕಂದ್ರೆ ನಾವು ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕ್ಯಾಪಿಟಲ್ಸ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಮಹತ್ವವನ್ನು ಕೊಟ್ಟಿದ್ದೀವಿ. ಸೊ ಅವರು ಇಲ್ಲಿ ಒಂದು ಎಕ್ಸಾಂಪಲ್ ತಗೋತಿರ್ತಾರೆ. ಸೊ ನೋಡ್ರಿ ಇಂಡಿಯಾ ಮತ್ತೆ ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಚೈನಾ ಮತ್ತೆ ಸೌತ್ ಈಸ್ಟ್ ಏಷ್ಯಾನ ಕಂಪೇರ್ ಮಾಡ್ತಾರೆ. ಸೊ ಈ ಮೂರು ಫ್ಯಾಕ್ಟರ್ ಇಂದ ಏನಾಗಿದೆ ಅಂದ್ರೆ ಚೈನಾ ಮತ್ತೆ ಸೌತ್ ಈಸ್ಟ್ ನೇಷನ್ ಇದೆಯಲ್ಲ ನಮ್ಕಿಂತ ಏನಪ್ಪಾ ಅಂದ್ರೆ ತುಂಬಾ ಮುಂದೆ ಇದೆ ಕೆಲವೊಂದು ಸೆಕ್ಟರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಇರ್ಬೋದು, ಅವರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ವರ್ಲ್ಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಯಾವ್ದಪ್ಪ ಅಂದ್ರೆ ಚೈನಾ ಅಂತ ಹೇಳ್ತೀವಿ. ಜಪಾನ್ ದ ಎಕ್ಸಾಂಪಲ್ ತಗೋರಿ, ಅವ್ರು ನಮ್ಗೆ ಏನಂದ್ರೆ ಮೋಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಸೆಂಡ್ ಮಾಡ್ತಾರೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಈ ಫ್ಯಾಕ್ಟರ್ನ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಏನಾಗ್ಬೋದಿತ್ತಪ್ಪ ಅಂದ್ರೆ ಸಕ್ಸಸ್ಫುಲ್ ಕಂಟ್ರಿ ಆಗ್ಬೋದಿತ್ತು ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಯಾವ್ಯಾವ ಸೆಕ್ಟರ್ ಯಾವ್ಯಾವ ಕಂಟ್ರಿ ಎಲ್ಲ ಈ ಗ್ಲೋಬಲಿ ಗ್ರೋತ್ ಆಗಿದವಲ್ಲ ಅದು ಪರ್ಟಿಕ್ಯುಲರ್ಲಿ ಸೌತ್, ಅವ್ರೇನ್ ಮಾಡಿದಾರೆ ಅಂದ್ರೆ ಈ ರಿಫಾರ್ಮ್ಸ್ ನ ಕಂಬೈನ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಹ್ಯೂಮನ್ ಕ್ಯಾಪಿಟಲ್ ಜೊತೆ ಜೊತೆಗೆ ಅವ್ರ ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೇನಾಗಿದ್ರೆ ಕ್ಯಾಪಿಟಲಿಸಮ್ ಆಗಿದೆ, ಅಂದ್ರೆ ಅವ್ರಿಗೆ ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗಿದ್ದಾರೆ. ಮತ್ತೇನಾಗಿದಾರಪ್ಪ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಕಂಟ್ರೀಸ್ ಆಗಿದ್ದಾರೆ, ಅಂದ್ರೆ ರೂರಲ್ ಸೆಕ್ಟರ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಇಂಡಸ್ಟ್ರೀಸ್ ಬಿಲ್ಡ್ ಆಗುವಂಗೆ ಅವ್ರಿಗೆ ಸಾಧ್ಯವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆತರ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಯಾವ ತರ ಓನರ್ಶಿಪ್ ಇದೆ ಮತ್ತೆ ಪ್ರೊಡಕ್ಟಿವಿಟಿ ಏನಿದೆ ಅಂದ್ರೆ ನಾನಾಗ್ಲೇ ಹೇಳ್ದಂಗೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಲ್ಯಾಂಡ್ ಇನ್ಇಕ್ವಾಲಿಟೀಸ್ ಇದೆ ಎಂಟೈರ್ ವರ್ಲ್ಡ್ ನ ನಾವು ಕಂಪೇರ್ ಮಾಡಿದ್ರೆ ನಮ್ದೇನಿದೆಯಪ್ಪ ಅಂದ್ರೆ ಹೈಯೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಇದನ್ನ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ಬ್ರಿಟಿಷ್ ಕೊಲೋನಿಯಮ್ಸ್, ಅಂದ್ರೆ ಏನ್ ಬ್ರಿಟಿಷರ್ ಇದ್ರಲ್ಲ ಅದನ್ನ ಇದು ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಯಾವ್ದಕ್ಕೋಸ್ಕರ ಇದನ್ನ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೇನು ಅಡ್ಮಿನಿಸ್ಟ್ರೇಷನ್ ಬೇಕಿತ್ತಲ್ಲ, ಅಂದ್ರೆ ಅವ್ರಿಗೇನು ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಬೇಕಿತ್ತು, ಅವ್ರ ಆಡಳಿತವನ್ನ ಸುಲಭವಾಗಿ ನಡೆಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ತರನಾಗಿ ಅನ್ಇಕ್ವಲ್ ಆಗಿ ಏನಪ್ಪಾ ಅಂದ್ರೆ ಲ್ಯಾಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ಕಾಸ್ಟ್ ಅನ್ನು ಕೂಡ ಏನ್ ಮಾಡಿದ್ರು ಅಂದ್ರೆ ಲ್ಯಾಂಡ್ ಗವರ್ನೆನ್ಸ್ ಕ್ಯಾಟಗರಿಯಲ್ಲಿ ಇನ್ವಾಲ್ವ್ ಮಾಡಿದ್ರು. ಸೊ ಇದರಿಂದ ಏನಾಗಿತ್ತು ಅಂದ್ರೆ ಬಹಳಷ್ಟು ಕಾಸ್ಟ್ಗಳಿಗೆ ಅಂದ್ರೆ ಕೆಳಜಾತಿಯದವ್ರಿಗೆ ಏನಪ್ಪಾ ಅಂದ್ರೆ ಈ ಭೂಮಿ ಮಾಲೀಕತ್ವ ಸಿಗ್ಲಿಲ್ಲ, ಅವ್ರೇನಪ್ಪ ಅಂದ್ರೆ ಉಳುಮೆದಾರರಾಗಿ ಉಳಿದ್ರು ಮಾಲೀಕರಾಗ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಡಿಸ್ಟಿಂಕ್ಷನ್ ಮಾಡ್ತಾರೆ ಯಾವ್ದ್ರ ಮಧ್ಯೆ ಅಂದ್ರೆ ಪ್ರಾಪರ್ ಕಲ್ಟಿವೇಟರ್ ಮತ್ತೆ ಒನ್ ಬಿಲಾಂಗ್ ಟು ಅದರ್ ಕಾಸ್ಟ್. ಅಂದ್ರೆ ಪ್ರಾಪರ್ ಕಲ್ಟಿವೇಟರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರು ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಪ್ರಾಪರ್ ಕಲ್ಟಿವೇಟರ್ ಅಂತಾರೆ. ಸೊ ಅವ್ರು ಯಾವಾಗ್ಲೂ ಏನಾಗಿರ್ಬೇಕಪ್ಪ ಅಂದ್ರೆ ಕೆಳಜಾತಿಯವರಾಗಿರ್ಬೇಕು, ಆಮೇಲೆ ಭೂಮಿ ಯಾರಿಗೆ ಸೇರಬೇಕಂದ್ರೆ ಜಮೀನ್ದಾರಿಗೆ ಸೇರಿಬೇಕು. ಸೊ ಈ ಡಿಸ್ಟಿಂಕ್ಷನ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಮೀನ್ದಾರ್ಸ್ನ ಸ್ಟ್ರಾಂಗ್ ಮಾಡ್ತಾರೆ, ಈ ಬಡ ಜನರನ್ನ ತುಳಿತಾರೆ. ಇದ್ರಿಂದ ಏನಪ್ಪಾ ಅಂದ್ರೆ ಅವರ ಆಡಳಿತ ಇರುತ್ತಲ್ಲ ಅದು ತುಂಬಾ ಸುಲಭವಾಗಿ ನಡೆಯುತ್ತೆ ಅಂತ ಅವರು ಯೋಚನೆಯನ್ನ ಮಾಡ್ತಾರೆ. ಅದನ್ನ ಕೂಡ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಇಂಡಿಪೆಂಡೆನ್ಸ್ ಆದ್ಮೇಲೂ ಕೂಡ ಏನಪ್ಪಾ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತು. ಅದಾದ್ರೂ ಕೂಡ ಏನಪ್ಪಾ ಅಂದ್ರೆ ಅವಾಗ ನಾವೇನ್ ಬಿಟ್ವಿ ಅಂದ್ರೆ ದಲಿತ್ಸ್ ಮತ್ತೆ ಲೋವರ್ ಕಾಸ್ಟ್ ನ ಬಿಟ್ಟು ಬೇರೆ ಕಡೆ ಏನಪ್ಪಾ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಮಾಡಿದ್ವಿ ಅಂತ ಹೇಳ್ತಿದ್ರೆ, ಇದ್ರ ಜೊತೆಗೆ ನೋಡ್ರಿ ಈ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತಲ್ಲ ಅದ್ರಲ್ಲಿ ಯಾರು ಜಾಸ್ತಿ ಲಾಭವನ್ನು ಪಡ್ಕೊಂಡ್ರು ಅಂದ್ರೆ ಯಾರು ಇಂಟರ್ಮೀಡಿಯೇಟ್ ಕಾಸ್ಟ್ ಇದಾರಲ್ಲ ಅವರು ಏನಪ್ಪಾ ಅಂದ್ರೆ ಜಾಸ್ತಿ ಲಾಭವನ್ನು ಪಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಗ್ರೀನ್ ರೆವಲ್ಯೂಷನ್ ಬಗ್ಗೆನು ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ ಗ್ರೀನ್ ರೆವಲ್ಯೂಷನ್ ಏನಾಯ್ತಪ್ಪ ಅಂದ್ರೆ ಇಂಡಿಯನ್ ಫಾರ್ಮ್ ಸೆಕ್ಟರ್ ಅಲ್ಲಿ ತುಂಬಾ ಬದಲಾವಣೆಗಳನ್ನ ತಂತು, ಬಟ್ ಈ ಇನ್ಇಕ್ವಾಲಿಟಿ ಇದೆಲ್ಲ ಅದು ಹಂಗೆ ಇತ್ತು, ಅದೇನಪ್ಪ ಅಂದ್ರೆ ಚೇಂಜ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ಗ್ರೀನ್ ರೆವಲ್ಯೂಷನ್ ಅಲ್ಲಿ ಏನಾದ್ವಿ ಅಂದ್ರೆ ಸಸ್ಟೈನೇಬಲ್ ಆದ್ವಿ, ಅಂದ್ರೆ ನಮ್ಮ ಫುಡ್ ಪ್ರೊಡಕ್ಷನ್ ಇಂದ ಜೊತೆಗೆ ನಮ್ಗೇನು ತಿನ್ಲಿಕ್ಕೆ ಆಹಾರ ಧಾನ್ಯಗಳು ಬೇಕಲ್ಲ ಅದನ್ನ ನಾವೇ ಬೆಳ್ಕೊಳಕತ್ವಿ. ಬಟ್ ಆದ್ರೂ ಕೂಡ ಈ ಅಸಮಾನತೆ ಇದೆಯಲ್ಲ ಯಾವ್ದ್ರಲ್ಲಿ ಪರ್ಟಿಕ್ಯುಲರ್ಲಿ ಫಾರ್ಮ್ ಸೆಕ್ಟರ್ ಅಲ್ಲಿ ಅದನ್ನ ಹೋಗ್ಲಾಡ್ಸಕ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಯಾವ್ಯಾವ ರೈತರೆಲ್ಲ ಗ್ರೀನ್ ರೆವಲ್ಯೂಷನ್ ಬೆನಿಫಿಟ್ ಪಡ್ಕೊಂಡ್ರಲ್ಲ, ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ರೈತರು ಇರ್ಬೋದು ಅಥವಾ ಯಾರು ಹಸಿರು ಕ್ರಾಂತಿಯಿಂದ ಹೆಚ್ಚು ಲಾಭವನ್ನು ಪಡ್ಕೊಂಡ್ರಲ್ಲ ಅವ್ರೇನಾಯ್ತಪ್ಪ ಅಂದ್ರೆ ಅವರು ಕೆಲವೊಂದಿಷ್ಟು ಸೋಷಿಯಲ್ ಕಂಟ್ರೋಲ್ ಅನ್ನ ತಗೊಂಡ್ರು, ಅಂದ್ರೆ ಅವ್ರ ಊರಲ್ಲಿ ಪ್ರಮುಖರಾಗದಿರ್ಲಿ ಊರಿನ ಕಂಟ್ರೋಲ್ ಅನ್ನ ತಗೊಳ್ಳೋದಾಗ್ಲಿ ಈ ತರದಾಯ್ತು. ಇದರಿಂದ ಏನಾಯ್ತಪ್ಪ ಅಂದ್ರೆ ಅವ್ರು ಈಗಲೂ ಕೂಡ ಸೋಷಿಯಲ್ ಕಂಟ್ರೋಲ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಕೂಡ ರೂರಲ್ ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ಸೋಷಿಯಲ್ ಸ್ಟೇಟಸ್ ಯಾವ ತರ ಇರುತ್ತಂದ್ರೆ ನೀವು ಎಷ್ಟು ಭೂಮಿಯನ್ನ ಹೊಂದಿದ್ದೀರಾ ಅನ್ನೋದ್ರ ಮೇಲೆ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಸೋಷಿಯಲ್ ಸ್ಟೇಟಸ್ ಅನ್ನ ಅಳಿತಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ರೂರಲ್ ಇಂಡಿಯಾದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಷ್ಟು ನೀವು ಭೂಮಿ ಹೊಂದಿದ್ದೀರಲ್ಲ ಅದ್ರ ಮೇಲೆ ನಿಮ್ಮ ಸೋಷಿಯಲ್ ಸ್ಟೇಟಸ್ ಅನ್ನ ಅಳಿತಾರೆ ಅಂತ ಹೇಳ್ತಿದ್ದಾರೆ.
ಸೊ ನೋಡ್ರಿ ಆಥರ್ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಇಂಡಿಯಾ ಆಲ್ರೆಡಿ ಏನಪ್ಪ ಅಂದ್ರೆ ಈ ಅಗ್ರಿಕಲ್ಚರ್ ಸೆಕ್ಟರ್ ಇದೆಯಲ್ಲ ಏನಪ್ಪ ಅಂದ್ರೆ ಸ್ಟೇಟಸ್ ಇರಲಿ ಮತ್ತೆ ಪ್ರೊಡಕ್ಟಿವಿಟಿ ಅದು ಕೆಪಾಸಿಟಿನ ಯಾವಾಗ ಕಳ್ಕೊಂತಂದ್ರೆ 1990s ಅಲ್ಲಿ ಕಳ್ಕೊಳ್ಳುತ್ತೆ. ಯಾಕಂದ್ರೆ ನಾವು 1990s ಅಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ LPG ಅನ್ನ ಮಾಡಿದ್ವಿ, ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮಾಡಿದ್ವಿ. ಅವಾಗಿಂದ ಏನಾಯ್ತಪ್ಪ ಅಂದ್ರೆ ಈ ಅಗ್ರಿಕಲ್ಚರ್ ಸೆಕ್ಟರ್ಗೆ ಇರುವಂತಹ ಮಹತ್ವ ಕಮ್ಮಿ ಆಗಿ ಜಾಸ್ತಿ ಯಾವ್ದ್ರ ಮೇಲೆ ಹೋಯ್ತು ಅಂದ್ರೆ ರಿಯಲ್ ಎಸ್ಟೇಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರು. ಅಂದ್ರೆ ರಿಯಲ್ ಎಸ್ಟೇಟ್ ಮತ್ತೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆಯಲ್ಲ ಅದು ಬೂಮ್ ಆಯ್ತು ಅಂತ ಹೇಳ್ತಿದ್ದಾರೆ. ಈಗೇನಪ್ಪ ಅಂದ್ರೆ ಎಲ್ಲರೂ ತಮ್ಮ ಫ್ಯಾಮಿಲಿ ಇನ್ಹೆರಿಟೆನ್ಸ್ ಆದ ಫ್ಯಾಮಿಲಿ ಲೀನೇಜ್ ಆದಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೇ ಮಾಡ್ತಾ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನೋಡ್ರಿ, ಈ 1990 ರಿಫಾರ್ಮ್ಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ವಾಟರ್ ಶೆಡ್ ಮೂವ್ಮೆಂಟ್. ಯಾಕಂದ್ರೆ ಭಾರತದಲ್ಲಿ ಫಸ್ಟ್ ಟೈಮ್ ನಾವೇನಪ್ಪ ಅಂದ್ರೆ ಲಿಬರಲೈಸೇಷನ್ ಮಾಡಿದ್ದಂತ ಅವರು ಹೇಳ್ತಿದ್ದಾರೆ. ಅವಾಗಿಂದ ಏನಪ್ಪ ಅಂದ್ರೆ ಫಾರ್ಮ್ ಲಾಬಿಗೆ ಏನು ಪವರ್ ಇತ್ತಲ್ಲ ಅದು ಕಳ್ಕೊಂತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದಾದ್ಮೇಲೆ ಏನಪ್ಪಾ ಅಂದ್ರೆ ಯಾರು ರಿಯಲ್ ಎಸ್ಟೇಟ್ ಇಂದ ಹಣವನ್ನು ಗಳಿಸಿದ್ರು ಅಥವಾ ಯಾರು ಫಾರ್ಮ್ ಸೆಕ್ಟರ್ ಇಂದ ಹಣವನ್ನು ಗಳಿಸಿದ್ರು ಅವ್ರೇನಾಯ್ತಪ್ಪ ಅಂದ್ರೆ ಮಾಡರ್ನ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ರು ಜಮೀನ್ದಾರ್ ಇರ್ತಾರೆ, ಅವ್ರ ಹತ್ರ ಒಂದು ಸಡನ್ ಅಮೌಂಟ್ ಇರುತ್ತೆ, ಸೊ ಅದನ್ನ ಅವ್ರು ಏನ್ ಮಾಡ್ಬೋದು ಅಂದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅನ್ನ ಮಾಡ್ಬೋದು. ಬಟ್ ಅದನ್ನ ಮಾಡಕ್ ಆಗ್ಲಿಲ್ಲ, ಅವ್ರೇನಾಗ್ಲಿಲ್ಲಪ್ಪ ಅಂದ್ರೆ ಕ್ಯಾಪಿಟಲಿಸ್ಟ್ ಆಂಟರ್ಪ್ರಿನರ್ ಆಗ್ಲಿಲ್ಲ ಅಂತ ಹೇಳಿದ್ರು. ಯಾಕೆ ಆಗ್ಲಿಲ್ಲ ಅನ್ನೋದಕ್ಕೂ ಕೂಡ ಅವ್ರೇನಂದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ಕೊಡ್ತಾರೆ. ಸೊ ನೋಡ್ರಿ, ಅವರು ಎರಡು ಕಾರಣಗಳನ್ನ ಕೊಡ್ತಾರೆ ಯಾಕೆ ಆಗಿಲ್ಲಪ್ಪ ಅಂದ್ರೆ. ಫಸ್ಟ್ ಕಾರಣ ಏನಪ್ಪಾ ಅಂದ್ರೆ, ನಾವು ಹಿಸ್ಟಾರಿಕಲಿ ಏನ್ ಮಾಡಿದ್ವಿ ಅಂದ್ರೆ ನೆಗ್ಲೆಕ್ಟ್ ಮಾಡಿದ್ವಿ. ಯಾವ್ದ್ರ ಬಗ್ಗೆ ಅಂದ್ರೆ ಶಿಕ್ಷಣದ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ವಿ. ಯಾಕಂದ್ರೆ ನಾವು ಶಿಕ್ಷಣವನ್ನು ಏನ್ ಮಾಡಿದ್ವಿ ಅಂದ್ರೆ ಬರೀ ಅಪ್ಪರ್ ಕಾಸ್ಟ್ ಅವರಿಗೆ ಮಾತ್ರ ಕೊಟ್ಟಿದ್ದೀವಿ. ಹಾಗಾಗಿ ಈ ಶಿಕ್ಷಣದ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಏನಾಗಿದೆ ಅಂದ್ರೆ ಈ ಕ್ಯಾಪಿಟಲಿಸ್ಟ್ ಏನ್ ಆಗ್ಬೇಕಿದ್ರ ಆಂಟರ್ಪ್ರಿನರ್ಶಿಪ್ ಅದು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ನೆಕ್ಸ್ಟ್ ಇದಾದ್ಮೇಲೆ ನೆಗ್ಲೆಕ್ಟ್ ಆಫ್ ಎಜುಕೇಶನ್ ಬಗ್ಗೆನೂ ಕೂಡ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಎಜುಕೇಶನ್ ಸೆಕ್ಟರ್ ಏನಾಗಿದೆ ಅಂದ್ರೆ ನಾವು ಬಹಳ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ. ಜೊತೆಗೆ ನೋಡ್ರಿ, ಇಂಡಿಯಾದಲ್ಲಿ ಈಗ ಏನ್ ಬೇಕಾಗಿದೆ ಅಂದ್ರೆ ಸ್ಟ್ರಾಂಗ್ ಪ್ರೊಡಕ್ಟಿವಿಟಿ ಬರಬೇಕು ಮತ್ತೆ ಸ್ಟ್ರಾಂಗ್ ಗ್ರೋತ್ ಆಗ್ಬೇಕು ಅಂದ್ರೆ ಅಭಿವೃದ್ಧಿ ಆಗ್ಬೇಕಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಎಜುಕೇಟೆಡ್ ಇದ್ದಂತವ್ರನ್ನ ಕಳಿಸ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಎಜುಕೇಟೆಡ್ ವರ್ಕ್ ಫೋರ್ಸ್ ಇದ್ದಾಗ ಮಾತ್ರ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ನಾವು ಬ್ರಿಟಿಷರ್ ಕಾಲದಿಂದ ಏನ್ ಹಾಕಿದೀವಿ ಅಂದ್ರೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಸಫರ್ ಆಗ್ತಿದ್ವಿ. ಬ್ರಿಟಿಷರ್ ಏನ್ ಮಾಡ್ತಿದ್ರು ಅಂದ್ರೆ ಎಜುಕೇಟ್ ಮಾಡ್ತಿದ್ರು ಯಾರಿಗಂದ್ರೆ, ಯಾರು ಎಲೈಟ್ ಇದಾರೆ ಅಂದ್ರೆ ಯಾರು ದೊಡ್ಡವರು ಇದಾರಲ್ಲ ಅವ್ರಿಗೆ ಮಾತ್ರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಎಜುಕೇಶನ್ ಅನ್ನ ಕೊಡ್ತಿದ್ರು. ಅದು ಕೂಡ ಏನಪ್ಪಾ ಅಂದ್ರೆ ಅಪ್ಪರ್ ಕಾಸ್ಟ್ ಪೀಪಲ್ ಇದ್ದವ್ರಿಗೆ ಮಾತ್ರ ಎಜುಕೇಶನ್ ಅನ್ನ ಕೊಡ್ತಿದ್ರು. ಯಾಕೆ ಅಂತ ನಾನು ಆಗ್ಲೇ ಹೇಳಿದೆ, ಬಿಕಾಸ್ ಆಫ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಅವ್ರಿಗೇನಾದ್ರೂ ಅಡ್ಮಿನಿಸ್ಟ್ರೇಷನ್ ಕೆಲಸ ಆಗ್ಬೇಕಿದ್ರೆ ಹಾಗಾಗಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅಂತವ್ರಿಗೆ ಎಜುಕೇಶನ್ ಅನ್ನ ಕೊಡ್ತಿದ್ರು. ಬಿಟ್ಟು ಯಾರು ದಲಿತರಿದ್ದಾರೆ, ಯಾರು ಹಿಂದುಳಿದ ವರ್ಗಗಳಿದಾರಲ್ಲ ಇಂಥವ್ರಿಗೆ ಅವರು ಎಜುಕೇಶನ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ಒಬ್ರು ಸೈಂಟಿಸ್ಟ್ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಅವ್ರ ಹೆಸರು ಏನಪ್ಪಾ ಅಂದ್ರೆ ಮೈರೂನ್ ವೈನಾರ್ ಅಂತ ಹೇಳಿ. ಇವ್ರೇನ ಆರ್ಗ್ಯೂ ಮಾಡ್ತಾರಂದ್ರೆ ಈ ಭಾರತದ ಶಿಕ್ಷಣದಲ್ಲಿ ಏನಪ್ಪಾ ಅಂದ್ರೆ ಕಾಸ್ಟ್ ಬಯಾಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಅವರು ಕೀ ಎಕ್ಸಾಂಪಲ್ ಕೂಡ ಕೊಡ್ತಾರೆ, ಯಾರಪ್ಪ ಅಂದ್ರೆ ಮೈರೂನ್ ವೈರಾಣ ಅವರು. ಇವ್ರ ಪ್ರಕಾರ ಏನಂದ್ರೆ ಭಾರತದ ಶಿಕ್ಷಣದಲ್ಲಿ ಏನಂದ್ರೆ ಕಾಸ್ಟ್ ಬಯಾಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾರತದ ಸಂವಿಧಾನ ಏನ್ ಮಾಡಿದೆಪ್ಪ ಅಂದ್ರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಟ್ಟಿದೆ. ಯಾವ್ದ್ರೊಳಗೆ ಅಂದ್ರೆ ಅದರ ರಾಜ್ಯ ನಿರ್ದೇಶಕ ತತ್ವದಲ್ಲಿ, ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಏನಪ್ಪ ಅಂದ್ರೆ ನಮ್ಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಟ್ಟಿದೆ. ಆದ್ರೂ ಕೂಡ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈ ಎಜುಕೇಶನ್ ಅನ್ನ ಯುಟಿಲೈಸ್ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಟ್ಟಿದ್ರಲ್ಲ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಥವಾ ಪ್ರಾಕ್ಟೀಸ್ಗೆ ಇನ್ನು ತಗೊಂಬಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಬದಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅಟೆನ್ಷನ್ ಅನ್ನ ಯಾವ್ದ್ರ ಕಡೆ ಶಿಫ್ಟ್ ಮಾಡಿದ್ವಿ ಅಂದ್ರೆ ಹೈಯರ್ ಎಜುಕೇಶನ್ ಗೆ ಶಿಫ್ಟ್ ಮಾಡಿದ್ವಿ. ಅದು ಕೂಡ ಯಾರಿಗಪ್ಪ ಅಂದ್ರೆ ಎಲೈಟ್, ಅಂದ್ರೆ ಯಾರು ದೊಡ್ಡವರು ಇರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ಏನ್ ಇನ್ಇಕ್ವಾಲಿಟಿ ಆಗ್ತಿದ್ವಿ, ಯಾಕೆ ಅದು ಡೆವಲಪ್ ಆಗಿಲ್ಲ, ಅದ್ರ ಬಗ್ಗೆ ಫೋಕಸ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಇನ್ಇಕ್ವಾಲಿಟಿ ಏನ್ ಎಜುಕೇಶನ್ ಒಳಗೆ ಶಿಕ್ಷಣದಲ್ಲಿ ಏನಿದೆ ಅಸಾಮರ್ಥ್ಯ ಇದೆಯಲ್ಲ, ಅದೇನಾಗ್ತಿದೆ ಅಂದ್ರೆ ಎಕನಾಮಿಕ್ ಡೊಮೆನ್ಸ್ ಹೋಗ್ತಿದೆ. ಅಂದ್ರೆ ಆರ್ಥಿಕವಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಅಸಮಾನತೆ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರು ಒಳ್ಳೆ ಶಿಕ್ಷಣಗಳನ್ನು ಕಲಿತಾರೆ ಅವ್ರೇನಪ್ಪ ಅಂದ್ರೆ ಒಳ್ಳೆ ನೌಕರಿಯಲ್ಲಿ ಇರ್ತಾರೆ, ಅವ್ರಿಗೆ ಒಳ್ಳೆ ಸಂಬಳ ಸಿಗುತ್ತೆ. ಬಟ್ ಯಾರು ಕಡಿಮೆ ಶಿಕ್ಷಣವನ್ನು ಪಡ್ಕೊಂಡಿರ್ತಾರಲ್ಲ ಅವ್ರೇನ್ ಮಾಡ್ತಾರೆ, ಡೈಲಿ ವೇಜ್ ಲೇಬರ್ ಆಗ್ತಾರೆ ಅಥವಾ ಕಡಿಮೆ ಕೆಲಸಕ್ಕೆ ಹೋಗ್ತಾರೆ. ಹೀಗಾಗಿ ಅವ್ರಿಗೆ ಬರುವಂತ ವೇಜ್ ಸಂಬಳ ಕೂಡ ಏನಾಗಿರುತ್ತಪ್ಪ ಅಂದ್ರೆ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ, ಇಂಡಿಯನ್ ಎಲೈಟ್ಸ್ ಇದಾರಲ್ಲ ಅವ್ರೇನಪ್ಪ ಅಂದ್ರೆ ಯಾವಾಗ್ಲೂ ಟಾಪ್ ಪೊಸಿಷನ್ ನ ಉಳಿಸ್ಕೊಂತ ಬಂದಿದ್ದಾರೆ. ಹೆಂಗೆ ಅಂತಂದ್ರೆ, ಈ ಏನ್ ಲೋವರ್ ಕಾಸ್ಟ್ ಜನರು ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಸಬ್ಸ್ಟಾನ್ಷಿಯಲ್ ಎಜುಕೇಶನ್ ಅನ್ನ ಮಾತ್ರ ಕೊಡ್ತಿದ್ದಾರೆ. ಅಂದ್ರೆ ಅವ್ರಿಗೆ ಹೈಯರ್ ಎಜುಕೇಶನ್ ಬರಕ್ಕೆ ಅಲೋ ಮಾಡಿಲ್ಲ. ಹಾಗಾಗಿ ಅವ್ರೇನಂದ್ರೆ ಆರಾಮಾಗಿ ಹೈಯರ್ ಲೆವೆಲ್ ಎಜುಕೇಶನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಪರ್ಟಿಕ್ಯುಲರ್ಲಿ ಇಲ್ಲಿ ಆತರ ಏನ್ ಹೇಳ್ತಾರೆ ಅಂದ್ರೆ, ನಾವು ಹೇಳ್ತೀವಿ ಏನಪ್ಪಾ ಅಂದ್ರೆ ಈಗ ಇಂಡಿಯಾ ಒಂದು ಹಬ್ ಆಗಿದೆ. ಯಾವ್ದಕ್ಕಂದ್ರೆ ಸಾಫ್ಟ್ವೇರ್ ಗೆ ಹಬ್ ಆಗಿದೆ ಅಂತ ಹೇಳ್ತಿದ್ದಾರೆ.
ಬಟ್ ಸಾಫ್ಟ್ವೇರ್ ಗೆ ಹಬ್ ಆಗಿದೆ ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವೇನ್ ಬಯಾಸ್ ಮಾಡಿದ್ವಲ್ಲ ಎಲೈಟ್ ಎಜುಕೇಶನ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾವು ಹೈಯರ್ ಎಜುಕೇಶನ್ ಅಲ್ಲಿ ಏನ್ ಎಲೈಟ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ವಲ್ಲ ಅದರಿಂದ ಏನಾಗಿದೆ ಅಂದ್ರೆ ನಮ್ದು ಸಾಫ್ಟ್ವೇರ್ ಹಬ್ ಆಗಿದೆ ಹೊರತು ಬಿಟ್ಟು ಇಲ್ಲಿ ಪುವರ್ ಫ್ಯಾಮಿಲಿಯಿಂದ ಅಥವಾ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಅಂತ ಬಂದವರು ಸಾಫ್ಟ್ವೇರ್ ಅಲ್ಲಿ ಆಗಿಲ್ಲ ಅಂತ ಅವರು ಆರ್ಗ್ಯೂ ನ ಮಾಡ್ತಿದ್ದಾರೆ. ಹಿಸ್ಟಾರಿಕಲ್ ಎಲೈಟ್ಸ್ ಏನಿದಾರಲ್ಲ ಅವರಿಗೆ ಈ ಎಜುಕೇಶನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಅವರು ಎಕ್ಸಾಂಪಲ್ ನೆಕ್ಸ್ಟ್ ಯಾವ್ದು ಕೊಡ್ತಾರೆ ಅಂದ್ರೆ ಚೈನಾ ಮತ್ತೆ ಅದರ್ ಈಸ್ಟ್ ಕಂಟ್ರೀಸ್ ಬಗ್ಗೆ ಹೇಳ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಎಜುಕೇಶನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಿಫ್ಟ್ ಆಗ್ತಾರೆ ಯಾವ್ದು ಕಡೆ ಅಂದ್ರೆ ಹೈಯರ್ ಎಜುಕೇಶನ್ ಗೆ. ಸೊ ಫಸ್ಟ್ ಏನ್ ಮಾಡ್ತಾರೆ ಎಲಿಮೆಂಟರಿ ಎಜುಕೇಶನ್ ಅಥವಾ ಬೇಸಿಕ್ ಎಜುಕೇಶನ್ ಕೊಡ್ತಾರೆ. ಅದಾದ್ಮೇಲೆ ಕ್ರಮೇಣ ಏನಾಗ್ತಾರೆ ಅಂದ್ರೆ ಹೈಯರ್ ಎಜುಕೇಶನ್ ಗೆ ಶಿಫ್ಟ್ ಆಗ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಆ ಇಂಡಸ್ಟ್ರಿ ಬೆಳೆಯುತ್ತೆ. ಇದರಿಂದ ಅವರು ಡೈರೆಕ್ಟ್ ಔಟ್ಕಮ್ ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅವರು ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಆತರ್ ಏನ್ ಹೇಳ್ತಾರೆ ಅಂದ್ರೆ ಈ ತರದ ಟ್ರೆಂಡ್ಸ್ ಅನ್ನ ನೀವೇನಪ್ಪ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಕಾಣಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ಗ್ಲೋಬಲ್ ಮಾರ್ಕೆಟ್ ಗೆ ಏನ್ ಬೇಕಾಗಿದೆ ಅಂದ್ರೆ ಸ್ಕಿಲ್ ಸ್ಪೆಕ್ಟ್ರಮ್ ಬೇಕಾಗಿದೆ. ಸೊ ಒಂದ್ಸರಿ ನಾನು ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲ, ಬಟ್ ಏನಪ್ಪ ಅಂದ್ರೆ ಸ್ಕಿಲ್ಸ್ ಇದೆಯಲ್ಲ ಅದು ಏನ್ ಎಂಪ್ಲಾಯರ್ ಗೆ ಬೇಕಲ್ಲ, ಅಂದ್ರೆ ಯಾರು ಕೆಲಸವನ್ನು ಕೊಡ್ತಾರಲ್ಲ ಅವ್ರಿಗೇನ್ ಸ್ಕಿಲ್ಸ್ ಬೇಕಲ್ಲ ಅದು ಏನಪ್ಪಾ ಅಂದ್ರೆ ಯಾರು ಎಂಪ್ಲಾಯಬಲ್ ಅಂದ್ರೆ ಯಾರು ಕೆಲಸವನ್ನು ಹುಡುಕ್ತಿದಾರಲ್ಲ ಅವರಲ್ಲಿ ಸಿಗ್ತಾ ಇಲ್ಲ, ಹಾಗಾಗಿ ಏನಪ್ಪಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ. ಹಾಗಾಗಿ ಸೌತ್ ಈಸ್ಟರ್ನ್ ಏಷ್ಯಾ ಮತ್ತೆ ಚೈನಾ ಇದೆಯಲ್ಲ ಇವೇನಾಗಿದೆ ಅಂದ್ರೆ ಲೋವರ್ ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಇದೆಯಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇವೆ. ಈಗ ಏನಾಗಿದೆ ಅಂದ್ರೆ ಅವು ಗ್ಲೋಬಲ್ ಹಬ್ ಆಗಿದ್ದಾವೆ, ಗ್ಲೋಬಲ್ ಟೆಕ್ನಾಲಜಿ ಹಬ್ ಆಗಿದ್ದಾವೆ, ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸೊ ನೋಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸಾಫ್ಟ್ವೇರ್ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಸಾಫ್ಟ್ವೇರ್ಸ್ ಅಲ್ಲಿ ನಿಮ್ಗೆ ಅಷ್ಟು ಜಾಬ್ ಕ್ರಿಯೇಷನ್ ಮಾಡಕ್ಕಾಗಲ್ಲ, ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಹೈಯೆಸ್ಟ್ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಯಾಕಂದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ಏನಪ್ಪಾ ಅಲ್ಲಿ ಒಬ್ರು ಮಾನವರು ಬೇಕಾಗ್ತಾರೆ ಯಾಕಂದ್ರೆ ಕೆಲಸ ಮಾಡಕ್ಕೆ. ಹೀಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡೋದ್ರಿಂದ ನಾವೇನಂದ್ರೆ ಲೋವರ್ ಲೆವೆಲ್ ಇಂದಾನೇ ಗ್ರೋತ್ ಮಾಡಬಹುದು, ಅಂದ್ರೆ ಒಂದು ಸೆಕ್ಯೂರಿಟಿಯಿಂದ ಹಿಡ್ಕೊಂಡು ಆಮೇಲೆ ಐ ಟಿ ಐ ಮಾಡಿದವರಿಂದ ಹಿಡ್ಕೊಂಡು ಇಂಜಿನಿಯರ್ಸ್ ವರೆಗೂ ಏನಪ್ಪ ಅಂದ್ರೆ ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಬಟ್ ಸಾಫ್ಟ್ವೇರ್ ಅಲ್ಲಿ ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಸಾಫ್ಟ್ವೇರ್ಸ್ ಅಷ್ಟೇ ಕೆಲಸ ಮಾಡ್ತಾರೆ. ಬಟ್ ನೀವು ಅನ್ಬೋದು ಮೇಂಟೆನೆನ್ಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾರೆ ಅಂದ್ರೂ ಕೂಡ ಏನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಂಪ್ಲಾಯ್ ಮಾಡ್ಕೊಳತ್ತಲ್ಲ ಅಷ್ಟೇ ಎಂಪ್ಲಾಯ್ಮೆಂಟ್ ಇದರಲ್ಲಿ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಚೈನಾ ಈಗ ಏನಾಗಿದೆಪ್ಪ ಅಂದ್ರೆ ಇಂಡಿಯಾಕ್ಕಿಂತ ಜಾಸ್ತಿ ಮ್ಯಾನುಫ್ಯಾಕ್ಚರ್ ನ ಮಾಡ್ತಿದೆ. ಇದು ಯಾಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಾನವ ಅಭಿವೃದ್ಧಿಯನ್ನ ಮಾಡಿದ್ದಾರೆ, ಅಂದ್ರೆ ಅವರು ಹ್ಯೂಮನ್ ಕ್ಯಾಪಿಟಲ್ ಇದೆಯಲ್ಲ ಅದನ್ನ ಟ್ರಾನ್ಸ್ಫಾರ್ಮೇಶನ್ ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಚೈನಾದ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಚೈನೀಸ್ ಎಕನಾಮಿಸ್ಟ್ ಆದಂತ ಆಸಂಗ್ ಹುಯಾಂಗ್ ಇವ್ರೇನ್ ಹೇಳ್ತಾರೆ ನೋಡ್ರಿ, ಪರ್ಟಿಕ್ಯುಲರ್ಲಿ ಇವ್ರೇನ್ ಹೇಳ್ತಾರೆ ಅಂದ್ರೆ ಚೈನಾದಲ್ಲಿ ಯಾಕೆ ಈ ಇಂಡಸ್ಟ್ರಿಯಲೈಸೇಷನ್ ಆಯ್ತಂದ್ರೆ ರೂರಲ್ ಆಂಟ್ರಪ್ರಿನರ್ ಇದಾರಲ್ಲ ಅವ್ರೇನಾದ್ರಪ್ಪ ಅಂದ್ರೆ ಟ್ರೆಡಿಷನಲ್ ಅಗ್ರಿಕಲ್ಚರ್ ಇಂದ ಹೊರಗ್ ಬಂದ್ರು ಮತ್ತೆ ಜಾಸ್ತಿ ಏನ್ ಮಾಡಿದ್ರು ಅಂದ್ರೆ ಮಾಡರ್ನ್ ಸ್ಕೇಲ್ ಗೆ ಅಡಾಪ್ಟ್ ಮಾಡ್ಕೊಂಡ್ರು. ಅವಾಗ ಮಾತ್ರ ನಮ್ಗೆ ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಚೀವ್ ಮಾಡಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ರೂರಲ್ ಇಂಡಿಯಾದಲ್ಲಿ ನೋಡಿದಿರಿ ಯಾವ ತರ ಇರುತ್ತಂದ್ರೆ ಇಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಯಾವ್ದೇ ತರ ಅಂತ ನಾವು ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ಅದ್ರ ಜೊತೆಗೆ ನೋಡ್ರಿ ಆಂಟ್ರಪ್ರಿನರ್ ಕ್ವಾಲಿಟೀಸ್ ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಇರುತ್ತೆ. ಅವ್ರೇನಪ್ಪ ಅಂದ್ರೆ ಆ ಸೆಕ್ಟರ್ ಬಿಟ್ಟು ಬೇರೆ ಕಡೆ ಏನ್ ಮಾಡಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಲ್ಲ. ಅದೇ ಚೈನಾದಲ್ಲಿ ಏನ್ ಮಾಡಿದ್ರು ಅಂದ್ರೆ ಮಾಸ್ ಆಗಿ ಅಂದ್ರೆ ಜಾಸ್ತಿ ಜನ ಏನ್ ಮಾಡಿದ್ರು ಅಂದ್ರೆ ರೂರಲ್ ಟ್ರೆಡಿಷನಲ್ ಅಗ್ರಿ ಸೆಕ್ಟರ್ ಬಿಟ್ಟು ಬೇರೆ ಬೇರೆ ಕಡೆ ಕೆಲಸಗಳನ್ನು ಹುಡ್ಕೊಂಡು ಹೋಗಿದ್ರಿಂದ ಈಗ ಚೈನಾ ಏನಾಯ್ತಪ್ಪ ಅಂದ್ರೆ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಯಾಕೆ ಇಂಡಿಯಾದಲ್ಲಿ ಬ್ಯಾರಿಯರ್ ಆಗ್ತಿದೆ, ಏನ್ ತಡೀತಿದೆ ಆಂಟ್ರಪ್ರಿನರ್ಶಿಪ್ ಆಗೋದಕ್ಕಂತ ಡಿಸ್ಕಶನ್ ಅನ್ನ ಮಾಡ್ತಿದ್ದಾರೆ. ಯಾಕೆ ಇಂಡಿಯಾದಲ್ಲಿ ಆಂಟ್ರಪ್ರಿನರ್ಶಿಪ್ ಆಗಿಲ್ಲ ಅಂದ್ರೆ ಅವ್ರು ಹೇಳ್ತಿದ್ದಾರೆ ನೋಡ್ರಿ, ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಜಾತಿವಾದದ ಮೇಲೆ ಅಥವಾ ಜಾತಿ ಮೇಲೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪಾಲಿಸಿ ಔಟ್ಕಮ್ ಮಾಡ್ತಿದ್ವಿ. ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಲ್ಯಾಂಡ್ ರಿಫಾರ್ಮ್ ಇದೆಯಲ್ಲ ಅದು ತುಂಬಾ ಏನಾಗಿದೆ ಅಂದ್ರೆ ಅನ್ಇಕ್ವಲ್ ಆಗಿದೆ, ಮತ್ತೆ ಇದರಲ್ಲಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಜೊತೆಗೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಅಂದ್ರೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಪಬ್ಲಿಕ್ ಪ್ರೊವಿಷನ್ಸ್ ನ ತುಂಬಾ ಕಮ್ಮಿ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೆಲ್ತ್ ಸೆಕ್ಟರ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಪಬ್ಲಿಕ್ ಪ್ರೊವಿಷನ್ಸ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಿಂದ ಏನಾಗ್ತಿದೆ ಅಂದ್ರೆ ಎಕನಾಮಿಕ್ ಡೈವರ್ಸಿಫಿಕೇಶನ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟು ಕಾರಣಗಳಿಂದ ಏನಾಗ್ತಿಲ್ಲ ಅಂದ್ರೆ ರೂರಲ್ ಇಂಡಿಯಾ ಏನಪ್ಪಾ ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗ್ತಿಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಚೈನೀಸ್ ಎಕ್ಸಾಂಪಲ್ ಅನ್ನ ತಗೋಬೇಕು. ಯಾಕಂದ್ರೆ ಚೈನಾದಲ್ಲಿ ಯಾವ ತರನಾಗಿ ಮಾಸಲ್ ಬಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅಥವಾ ಹೊರಗಡೆ ಬಂದು ಕೆಲಸ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡ್ರಲ್ಲ, ಈಗ ಅವ್ರೇನಾಗಿದಾರಪ್ಪ ಅಂದ್ರೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರ್ ಹಬ್ ಆಗಿದ್ದಾರೆ. ಸೊ ನೋಡ್ರಿ ಈಗ ಏನಾಗಿದೆ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಆಂಟಿ ಚೈನಾ ವೇವ್
ನಾವು ಈ ಅಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡಾಗ ಮಾತ್ರ ನಾವೇನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಕ್ಕೆ ಚಾನ್ಸ್ ಆಗುತ್ತೆ. ಸೊರಿ, ಏನು ನಮ್ಮ ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಕನಸು ಕಂಡಿದ್ರಲ್ಲ, ಅದಕ್ಕೆ ಈಗ ಒಂದೇನಪ್ಪ ಅಂದ್ರೆ ಕಾಲ ಕೂಡಿ ಬಂದಿದೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದಾದ್ಮೇಲೆ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಇದನ್ ಬರ್ದವ್ರು ಯಾರಪ್ಪ ಅಂದ್ರೆ ಜಿ ಆರ್ ಗೋಪಿನಾಥ್ ಅಂತ. ಸೊ ಇವ್ರು ಯಾವ ತರ ಹೇಳ್ತಿದಾರೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಕರೆಕ್ಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೂಡ ಅಲ್ಲಿ ಕೂಡ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಿ ಆರ್ ಗೋಪಿನಾಥನ್ ಅನ್ನೋರು ಯಾರಂದ್ರೆ, ಎಲ್ಲರೂ ಸೂರ್ಯ ಪಿಕ್ಚರ್ ನೋಡಿರ್ತೀರ, ಸ್ವರಾಯ್ ಪುಟ್ಟಾಯ್ ಅಂದ್ರೆ ಏರ್ ಡೆಕ್ಕನ್ ಏನು ಸಿನಿಮಾ ಮಾಡಿದಾರಲ್ಲ, ಅದನ್ನ ಸಿನಿಮಾ ನೋಡಿರ್ತೀರ. ಆ ಏರ್ ಡೆಕ್ಕನ್ ಅನ್ನ ಸ್ಥಾಪನೆ ಮಾಡಿದವ್ರು ಯಾರಪ್ಪ ಅಂದ್ರೆ ಜಿ ಆರ್ ಗೋಪಿನಾಥ್. ಏನ್ ಸ್ವರಾಯ್ ಪಟ್ಟು ಫಿಲಂ ಇದೆಯಲ್ಲ ಸೂರ್ಯ ಅಂದ್ರೆ, ಏರ್ ಡೆಕ್ಕನ್ ಅನ್ನ ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ, ಆ ಫಿಲಂನ ರಿಯಲ್ ಹೀರೋ ಯಾರಪ್ಪ ಅಂದ್ರೆ ಜಿ ಆರ್ ಗೋಪಿನಾಥ್ ಅವರು. ಅವರು ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮ ಲೇಟ್ ಫೈನಾನ್ಸ್ ಮಿನಿಸ್ಟರ್ ಆದಂತ ಅರುಣ್ ಜೇಟ್ಲಿ ಅವರು ಒಂದು ವಾಕ್ಯವನ್ನ ಹೇಳಿದ್ರು. ಏನಂದ್ರೆ, ನಮ್ಮಲ್ಲಿ ಏನ್ ಮಾಡೋಣ ಅಂದ್ರೆ, ಇನ್ನು 28% ಜಿ ಎಸ್ ಟಿ ಸ್ಲಾಬ್ ಇದೆಯಲ್ಲ, ಅದನ್ನ ಏನ್ ಮಾಡೋಣ ಅಂದ್ರೆ ತೆಗ್ದಾಕ್ಬಿಡೋಣ. ಅದಕ್ಕೆ ಅವ್ರು ಏನಂತ ಕರೆದಿದ್ರು ಅಂದ್ರೆ ಡೈಯಿಂಗ್ ಸ್ಲಾಬ್ ಅಂತ ಕೇಳಿದ್ರು. ಸೊ ಅದನ್ನ ತೆಗ್ದಾಕಿ ನಾವೇನ್ ಮಾಡೋಣ ಅಂದ್ರೆ, ಇನ್ನು ಎರಡು ಟ್ಯಾಕ್ಸ್ ನ ಮಾತ್ರ ಇಡೋಣ. ಒನ್ ಟ್ಯಾಕ್ಸ್ ಏನ್ ಮಾಡೋಣ ಅಂದ್ರೆ 5% ಇಡೋಣ, ಅದೇನಾಗಿರ್ಲಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿರ್ಲಿ. ಇನ್ನೊಂದ್ ಟ್ಯಾಕ್ಸ್ ಏನಪ್ಪ ಅಂದ್ರೆ 12-18% ಒಳಗೆ ಒಂದಿರ್ಲಿ. ಅಂದ್ರೆ ನಾವೀಗೇನು 4 ಟ್ಯಾಕ್ಸ್ ಸ್ಲಾಬ್ ನ ಕರೆಂಟ್ಲಿ ಯೂಸ್ ಮಾಡ್ತಿದ್ವಲ್ಲ, 5, 12, 18, 28%, ಅದ್ರೊಳಗೆ ಏನ್ ಮಾಡೋದಪ್ಪ ಅಂದ್ರೆ ನೋಡ್ರಿ, 5, 12, 18, 28% ಯೂಸ್ ಮಾಡ್ತಿದ್ವಲ್ಲ, ಇದರಲ್ಲಿ 28 ಅನ್ನ ತೆಗೆದಾಕ್ಬಿಡೋದು. ಇದು 5 ಇದೆಯಲ್ಲ, ಇದನ್ನ ಸ್ಟ್ಯಾಂಡರ್ಡ್ ಆಗಿರೋದು. 12 ಮತ್ತು 18 ಒಂದ್ ಟ್ಯಾಕ್ಸ್ ನ ಫಿಕ್ಸ್ ಮಾಡಿ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಜಾರಿಗೆ ತರೋದು ಅಂತ ಹೇಳಿದ್ರು. ಬಟ್ ಅವ್ರು ಸಡನ್ ಆಗಿ ಡಿಸ್ಮಿಸ್ ಆದ್ರು. ಸೊ ಹಾಗಾಗಿ ನಾವೇನಂದ್ರೆ, ಈಗಿನ ಫೈನಾನ್ಸ್ ಮಿನಿಸ್ಟರ್ ಏನ್ ಸಜೆಷನ್ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಜಿ ಎಸ್ ಟಿ ಇನ್ಫಾರ್ಮ್ ಟ್ಯಾಕ್ಸ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಬದಲಾವಣೆ ತಂತು. ಯಾಕಂದ್ರೆ ಮುಂಚೆ ಏನಾಗ್ತಿತ್ತಂದ್ರೆ, ಸ್ಟೇಟ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ವಿಧಿಸ್ತಿದ್ರು, ಸೆಂಟ್ರಲ್ ಗವರ್ಮೆಂಟ್ ಅವರು ಟ್ಯಾಕ್ಸ್ ವಿಧಿಸ್ತಿದ್ರು. ಇದರಿಂದ ಏನಂದ್ರೆ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಹಾಕಿತ್ತು. ಈಗ ಹಂಗಿಲ್ಲ, ಒಂದ್ಸರಿ ಟ್ಯಾಕ್ಸ್ ಒಂದ್ ಕಡೆ ಹಾಕ್ಬಿಟ್ರೆ ಎಂಟೈರ್ ಇಂಡಿಯಾ ನಿಮ್ಗೆ ಏನಪ್ಪ ಅಂದ್ರೆ ಬೇರೆ ಕಡೆ ಟ್ಯಾಕ್ಸ್ ಹಾಕಂಗಿಲ್ಲ. ಹಾಗಾಗಿ ಇದೇನಪ್ಪ ಅಂದ್ರೆ ವಾಟರ್ ಶೆಡ್ ಮೂವ್ಮೆಂಟ್ ಅಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಿ ಎಸ್ ಟಿ ಅಲ್ಲೇ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕಾಂಪ್ಲಿಕೇಟೆಡ್ ಸ್ಲಾಬ್ಸ್ ಇದೆ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಅದನ್ನ ಅವ್ರು ಏನಂದ್ರೆ ಇಂಟರ್ಪ್ರಿಟೇಷನ್ ಮಾಡ್ತಾ ಹೇಳ್ತಾರೆ, ಯಾವ ತರ ಕಾಂಪ್ಲಿಕೇಟೆಡ್ ಇದೆ, ಹೇಗಿದೆ ಅನ್ನೋದನ್ನ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲಿ ಅವರೊಂದು ಕಾನ್ಸೆಪ್ಟ್ ಹೇಳ್ತಾರೆ. ಕಾನ್ಸೆಪ್ಟ್ ಹೆಸರು ಏನಪ್ಪ ಅಂದ್ರೆ ಕಿಸ್ ಅಂತ ಹೇಳಿ. ಅದೇನಪ್ಪ ಅಂದ್ರೆ ಕೀಪ್ ಇಟ್ ಸಿಂಪಲ್ ಅಂಡ್ ಸ್ಟುಪಿಡ್ ಅಂತ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ರು ಅಂದ್ರೆ, ಈ ಆಕ್ರಮಣನ ಸೊ ಇದನ್ನ ಹೇಳಿದವ್ರು ಯಾರಪ್ಪ ಅಂದ್ರೆ ಕೆಲ್ಲಿ ಜಾನ್ಸನ್ ಅಂತ ಹೇಳಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ, ಇದನ್ನ ಇಂಜಿನಿಯರ್ಸ್ ಕೇಳಿದ್ರು ಯಾರಪ್ಪ ಅಂದ್ರೆ, ಯಾರು ಏರ್ ಕ್ರಾಫ್ಟ್ ಡಿಸೈನ್ ಮಾಡ್ತಾರಲ್ಲ ಅದನ್ನ ನೀವೇನ್ ಮಾಡ್ರಿ ಅಂದ್ರೆ ಸಿಂಪಲ್ ಆಗಿಡ್ರಿ. ಸಿಂಪಲ್ ಆಗಿಟ್ಟೇನಪ್ಪ ಅಂದ್ರೆ, ಯಾರು ಸ್ಟುಪಿಡ್ ಅಂದ್ರೆ ಯಾರಿಗೇನು ಅರ್ಥ ಆಗಲ್ಲ ಅಥವಾ ಯಾರು ಸ್ಟುಪಿಡ್ ಪರ್ಸನ್ ಇದ್ರಲ್ಲ ಅವನು ಕೂಡ ಏನಪ್ಪ ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ ಅವನು ಏನ್ ಮಾಡ್ಬೇಕಂದ್ರೆ ಆ ಏರ್ ಕ್ರಾಫ್ಟ್ ಅನ್ನ ರಿಪೇರಿ ಮಾಡ್ಬೇಕು. ಅಂತ ಕಾನ್ಸೆಪ್ಟ್ ಅನ್ನ ಅಥವಾ ಅಂತ ಡಿಸೈನ್ಸ್ ನೀವು ರೆಡಿ ಮಾಡ್ರಿ ಅಂತ ಹೇಳಿದ್ರು. ಬಟ್ ನಮ್ ದೇಶದಲ್ಲಿ ಏನಾಗಿದೆ ಅಂದ್ರೆ, ಇಕ್ಕಿಸ್ ಪ್ರಿನ್ಸಿಪಲ್ ಇದೆ, ಇದು ಅಪ್ಲೈ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವ್ರೇನಂದ್ರೆ ಬ್ಯೂರೋಕ್ರಸಿ ವರ್ಲ್ಡ್ ಅಲ್ಲಿ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಇದಕ್ಕೆ ತದ್ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅಮೆಝಾನ್ ಏನ್ ಹೇಳುತ್ತೆ ಅಂದ್ರೆ, ಅದ್ರ ಬೋಸ್ಟ್ಸ್ ಅಲ್ಲಿ ಪ್ರತಿದಿನ ಅದೇನ್ ಮಾಡುತ್ತಪ್ಪ ಅಂದ್ರೆ ಕ್ರೋರ್ಸ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಸರ್ವಿಸ್ ಅನ್ನು ಕೂಡ ಏನಂದ್ರೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಪ್ರತಿದಿನ ಏನಾಗುತ್ತೆ ಅಂದ್ರೆ, ಕೆಲವೊಂದಿಷ್ಟು ಕ್ರೋರ್ಸ್ ಸರ್ವಿಸ್ ಅನ್ನ ಅಥವಾ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಲಿ ಫ್ಲೆಕ್ಸಿಬಲ್ ಆಗಿದ್ದಾರೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಬ್ಯೂರೋಕ್ರಾಟ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ತುಂಬಾ ಕಮ್ಮಿ ಇದೆ. ಹಾಗಾಗಿ ನೋಡ್ರಿ, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನೀವೇನ್ ಕಾಂಪ್ಲೆಕ್ಸ್ ಅಥವಾ ಇದೇನ ಕಾಂಪ್ಲೆಕ್ಸ್ ಜಿ ಎಸ್ ಟಿ ಟ್ಯಾಕ್ಸ್ ಸ್ಲಾಬ್ ಇದೆಯಲ್ಲ, ಅದನ್ನ ನೀವೇನ್ ಮಾಡ್ರಿ ಅಂದ್ರೆ ಸಿಂಪಲ್ ಮಾಡ್ರಿ. ಸಿಂಪಲ್ ಮಾಡಿ ಎರಡು ಟ್ಯಾಕ್ಸ್ ನ ಕೊಡ್ರಿ. ಒಂದು 5% ಗೆ ಇನ್ನೊಂದು 12-18% ಒಳಗೆ ಒಂದು ಟ್ಯಾಕ್ಸ್ ನ ಫಿಕ್ಸ್ ಮಾಡಿ ಆ ಪರ್ಸೆಂಟ್ ಅನ್ನ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ಎಂಪಿರಿಕಲ್ ಡಾಟಾನ ಹೇಳ್ತಿದ್ದಾರೆ. ಯಾವ ತರನಾಗಿ ಟ್ಯಾಕ್ಸ್ ಬೆನಿಫಿಟ್ಸ್ ಇಂದ ಏನಪ್ಪ ಅಂದ್ರೆ ಬೇರೆ ಬೇರೆ ಬದಲಾವಣೆಗಳಾಗಿದೆ, ಅಭಿವೃದ್ಧಿ ಆಗಿದೆ ಅಂತ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಯಾವ ತರನಾಗಿ ನೀವು ಒಂದು ಕಮ್ಮಿ ಟ್ಯಾಕ್ಸ್ ಇಡೋದ್ರಿಂದ ಗ್ರೋತ್ ಆಗುತ್ತೆ ಅಂತ ಅವರು ಮೆನ್ಷನ್ ಕೂಡ ಮಾಡ್ತಾ ಹೋಗ್ತಾರೆ ನೋಡ್ರಿ. ಸೊ ಈಗ ಏನಾಗುತ್ತೆ ಅಂದ್ರೆ, ಕೆಲವೊಂದಿಷ್ಟು ಕಡೆ ನಾವೇನಂದ್ರೆ ಹೈಯೆಸ್ಟ್ ಜಿ ಎಸ್ ಟಿ ನ ಅಥವಾ 28% ಜಿ ಎಸ್ ಟಿ ನ ವಿಧಿಸೋದ್ರಿಂದ ಅದು ಯಾವ ತರ ಸೆನ್ಸ್ ಆಗಲ್ಲ ಅಂತ ಕೂಡ ಅದು ಹೇಳ್ತಾರೆ. ಸೊ ನೋಡ್ರಿ, ಆ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸಿನ್ ಟ್ಯಾಕ್ಸ್ ನ ಯೂಸ್ ಮಾಡ್ಬೇಕು. ಅದರಿಂದ ನಿಮ್ಮ ಪಾಲಿಸಿಗೆ ಮತ್ತೆ ನಿಮ್ಮ ಗೌರ್ಮೆಂಟ್ಗೆ ಏನ್ ಗ್ರೋತ್ ಬೇಕಲ್ಲ ಅಥವಾ ಮೇಕ್ ಇನ್ ಇಂಡಿಯಾದಲ್ಲಿ ಏನ್ ಜಾಬ್ ಕ್ರಿಯೇಟ್ ಮಾಡ್ಬೇಕಲ್ಲ ಅದನ್ನು ಕೂಡ ನೀವು ಮಾಡಬಹುದು ಅಂತ ಹೇಳ್ತಾರೆ.
ಸೊ ಇಲ್ಲಿ ಎಕ್ಸಾಂಪಲ್ ಹೇಳೋದೇನು ನೋಡ್ರಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಒಂದು 300 ರೂಮಿಂದ ಒಂದು 5 ಸ್ಟಾರ್ ಹೋಟೆಲ್ ಇದೆ ಅನ್ಕೊಳ್ಳಿ, ಅದೇನ್ ಮಾಡುತ್ತಪ್ಪ ಅಂದ್ರೆ ಒಂದು 500 ಜನಕ್ಕೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅನ್ನ ಕೊಡುತ್ತೆ. ಸೊ 500 ಜನಕ್ಕೆ ಏನ್ ಮಾಡುತ್ತಂದ್ರೆ ಡೈರೆಕ್ಟ್ ಕೆಲಸ ಕೊಡ್ತಾರೆ. ಅದ್ರಲ್ಲಿ 90% ಜನ ಯಾರಿರ್ತಾರಪ್ಪ ಅಂದ್ರೆ ವೇಟರ್ಸ್ ಇರ್ತಾರೆ, ಹೌಸ್ ಕೀಪಿಂಗ್ ಸ್ಟಾಫ್ ಇರುತ್ತೆ, ಫ್ರಂಟ್ ಡೆಸ್ಕ್ ಸ್ಟಾಫ್ ಇರ್ತಾರೆ, ಸೆಕ್ಯೂರಿಟಿ ಮತ್ತೆ ಅದರ್ ಸ್ಟಾಫ್ ಇರ್ತಾರೆ. ಇದ್ರ ಜೊತೆಗೆ ಮತ್ತೆ ಯಾರು ಇರ್ತಾರಪ್ಪ ಅಂದ್ರೆ ಅಡುಗೆದವ್ರು ಇರ್ತಾರೆ, ಫೈನಾನ್ಷಿಯಲ್ ಅವ್ರು ಇರ್ತಾರೆ, ಮತ್ತೆ ಕ್ಲರಿಕಲ್ ಸ್ಟಾಫ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಆ 5-star ಹೋಟೆಲ್ ಇರೋದ್ರಿಂದ ಆ ಏರಿಯಾದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೇರೆ ಬೇರೆ ಸರ್ವಿಸ್ ಕೂಡ ಸಿಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಶಾಪ್ ಸ್ಪಾ ಇರುತ್ತೆ, ಗಿಫ್ಟ್ ಶಾಪ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್, ಈ ತರದ ಕೆಲವೊಂದಿಷ್ಟು ಬಿಸ್ನೆಸ್ ಕೂಡ ಅಲ್ಲಿ ಡೆವಲಪ್ ಆಗಿರುತ್ತೆ. ಅದೇ ತರನಾಗ ಏನಪ್ಪ ಅಂದ್ರೆ ಈ ಹೋಟೆಲ್ ಇದೆಯಲ್ಲ, ಇದು ಡೈರೆಕ್ಟ್ ಎಂಪ್ಲಾಯ್ ಬಿಟ್ಟು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅನ್ನು ಕೂಡ ಜನರೇಟ್ ಮಾಡುತ್ತೆ. ಯಾವ ತರಪ್ಪ ಅಂದ್ರೆ, ಸೊ ನೋಡ್ರಿ, ಈಗ ಆ ಹೋಟೆಲ್ ಇದೆ ಅಂದ್ರೆ ಅದಕ್ಕೆ ಬೆಡ್ ಬೇಕು, ಆ ಬೆಡ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಫರ್ನಿಶಿಂಗ್, ಮತ್ತೆ ಫರ್ನಿಶಿಂಗ್ ಐಟಮ್ ಏನಿದೆ ಅದನ್ನ ಪರ್ಚೇಸ್ ಮಾಡ್ತಾರೆ, ರಗ್ಸ್ ನ ಪರ್ಚೇಸ್ ಮಾಡ್ತಾರೆ, ಕಾರ್ಪೆಟ್ಸ್ ನ ಪರ್ಚೇಸ್ ಮಾಡ್ತಾರೆ, ಜೊತೆಗೆ ಏರ್ ಕಂಡೀಷನ್ ಅನ್ನ ಪರ್ಚೇಸ್ ಮಾಡ್ತಾರೆ, ಕಟೀಲರಿನ ಪರ್ಚೇಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಮತ್ತೆ ಫರ್ನಿಚರ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ, ಆ ಒಂದೇ ಹೋಟೆಲ್ ಇಂದ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದ್ರೆ ಬಹಳ ಎನಾರ್ಮಸ್ ಕ್ವಾಂಟಿಟಿ ಆಫ್ ಫುಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ 500 ಬೆಡ್ ಇರುವಂತ ಒಂದು ಹೋಟೆಲ್ ಅಂದ್ಮೇಲೆ ಅಲ್ಲಿ ಡೇ ಟು ಡೇ ಒಂದು 1000 ಜಾಸ್ತಿ ಜನ ಫಾರಿನರ್ಸ್ ಅಥವಾ ವಿಸಿಟರ್ಸ್ ಬಂದು ಹೋಗೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಇನ್ಕಮ್ ಯಾರಿಗೆ ಕೊಡುತ್ತಪ್ಪ ಅಂದ್ರೆ ಫಾರ್ಮರ್ಸಿ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಲ್ಲಿ ಫುಡ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಆ ಫುಡ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯಾರು, ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡ್ತಾರೆ, ಅವರಿಂದ ಇವ್ರು ಪಡ್ಕೊಂಡು ಇವ್ರ ಅದನ್ನ ಪ್ರೊಸೆಸ್ ಮಾಡಿಕೊಡ್ತಾರೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ಯಾರಿಗೆ ಜಾಬ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಫಾರ್ಮರ್ಸ್ ಗೆ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಕನ್ಸ್ಟ್ರಕ್ಷನ್ ಅವರಿಗೆ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ 500 ಒಂದು 5-star ಹೋಟೆಲ್ ಕಟ್ಟಬೇಕಲ್ಲ. ಇದಾದ್ಮೇಲೆ ನೋಡ್ರಿ, ಅಲ್ಲಿರುವಂತ ಆರ್ಟಿಷನ್ಸ್ ಗೆ ಮತ್ತೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಏನಪ್ಪ ಅಂದ್ರೆ ಈ 5-star ಹೋಟೆಲ್ ಇಂದ ಏನಾಗುತ್ತೆ ಅಂದ್ರೆ ರೆವೆನ್ಯೂ ಅಥವಾ ಕೆಲಸಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಈ 5-star ಹೋಟೆಲ್ಗಳು ಇರೋದ್ರಿಂದ ಏನಪ್ಪಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ, ಆಮೇಲೆ ಟೂರಿಸ್ಟ್ ಮತ್ತೆ ವಿಸಿಟರ್ಸ್ ಬರ್ತಾರೆ. ಸೊ ಇದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಫಾರಿನ್ ರಿಸರ್ವ್ಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಕಂಡೀಷನ್ ಇದಾಗ ನೀವೇನಪ್ಪಾ ಅಂದ್ರೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕುವಂತದ್ದು ಅವರು ಅನ್ವೈಸ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಏರ್ ಕಂಡೀಷನ್ ಮೇಲೆ ಹೈ ಟ್ಯಾಕ್ಸ್ ಹಾಕೋದು ಅಥವಾ ಏರ್ ಕಂಡೀಷನ್ ರೆಸ್ಟೋರೆಂಟ್ಸ್ ಮೇಲೆ ಹೈ ಟ್ಯಾಕ್ಸ್ ಹಾಕೋದು, ಮತ್ತೆ ಚಾಕ್ಲೇಟ್ ಮೇಲೆ ಹೈ ಟ್ಯಾಕ್ಸ್ ಹಾಕೋದು ಅಥವಾ ಲಕ್ಸುರಿ ಕಾರ್ಸ್ ಮೇಲೆ ಹೈ ಟ್ಯಾಕ್ಸ್ ಹಾಕೋದು ಏನಾಗುತ್ತೆ ಅಂದ್ರೆ ಎಕನಾಮಿಕ್ ಕ್ರಿಪಲ್ ಆಗುತ್ತೆ. ಅಂದ್ರೆ ಈಗ ನೋಡ್ರಿ, 500 ಬೆಡ್ ಇರುವಂತ ಒಂದು 5-star ಹೋಟೆಲ್ಗೆ ಮಿನಿಮಮ್ 500 ACs ಬೇಕು. ಸೊ ಈಗ ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕಿದ್ರೆ ಎಸಿ ಪರ್ಚೇಸಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ 500 ಇರುವಂತ ರೂಮ್ ಅಲ್ಲಿ ಏನಪ್ಪಾ ಅಂದ್ರೆ 400 ಬರ್ಬೋದು ಅಥವಾ 300 ಬರ್ಬೋದು. ಸೊ 300 ಜನಕ್ಕೆ ಅಷ್ಟೇ ಅಂದ್ರೆ 90% ಎಷ್ಟು ಎಂಪ್ಲಾಯ್ಮೆಂಟ್ ಬೇಕಲ್ಲ ಅಷ್ಟು ಕೊಡ್ತಾರೆ. ಸೊ ಇದರಿಂದ ನೆಕ್ಸ್ಟ್ ಆ ಲೋಕಲ್ ಏರಿಯಾದಲ್ಲಿ ಏನ್ ಬಿಸ್ನೆಸ್ ಆಗಬೇಕಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ಈ ಟ್ಯಾಕ್ಸ್ ನ ಕಮ್ಮಿ ಮಾಡ್ರಿ. ನೀವ್ ಯಾಕೆ ಇದನ್ನ ಲಕ್ಸುರಿ ಐಟಮ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ, ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆಯಲ್ಲ ಲಾರ್ಜರ್ ವೇ ಒಳಗೆ ಮಾಡ್ರಿ. ಫಾರ್ ಎಕ್ಸಾಂಪಲ್, ನಾವು ಯಾವ ತರ ಥಿಂಕ್ ಮಾಡ್ಬೇಕಂದ್ರೆ ಒಂದು 5-star ಹೋಟೆಲ್ ಅಥವಾ ದೊಡ್ಡ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ, ಆಮೇಲೆ ಅದ್ರಿಂದ ಏನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೋದು ಅಥವಾ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು ಆಗುತ್ತೆ. ಅದನ್ನ ನೋಡ್ಕೊಂಡು ನಾವೇನಪ್ಪ ಅಂದ್ರೆ ಈ ತರದ ಯೋಜನೆಗಳನ್ನ ಹಾಕ್ಬೇಕು, ಸ್ಲಾಬ್ಸ್ ನ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಲಾಸ್ಟ್ ಗೆ ಏನಾಗುತ್ತಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಪಿರಾಮಿಡ್ ಅಲ್ಲಿ ಯಾರು ತುಂಬಾ ಕೆಳ ಲೆವೆಲ್ ಇದಾರಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಟ್ಯಾಕ್ಸ್ ಅನ್ನ ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ಈ ರಿಚ್ ಮತ್ತೆ ಅಪ್ಪರ್ ಮಿಡಲ್ ಕ್ಲಾಸ್ ಜನ ಇದಾರಲ್ಲ ಅವ್ರೇನ್ ಮಾಡ್ಬೇಕಂದ್ರೆ ಜಾಸ್ತಿ ಸ್ಪೆಂಡ್ ಮಾಡ್ಬೇಕು. ಅದರಿಂದ ಏನಪ್ಪಾ ಅಂದ್ರೆ ಬಹಳ ಜನಕ್ಕೆ ಏನಕ್ಕಂದ್ರೆ ವ್ಯಾಲ್ಯೂ ಚೈನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಬಹಳ ಜನ ಈ ಲೋಕಲ್ ಏರಿಯಾಕ್ ಬಂದು ವಿಸಿಟ್ ಮಾಡಿದ್ರು ಅಥವಾ 5-star ಹೋಟೆಲ್ಗೆ ಹೋದ್ರೆ ಅಂದ್ರೆ ಅಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತ ಗ್ರೌಂಡ್ ಕೀಪಿಂಗ್ ಅದ ಸೆಕ್ಯೂರಿಟಿಗೆ ಏನೋ ದುಡ್ಡು ಸಿಗುತ್ತೆ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಮಂತ್ಲಿ ಸ್ಯಾಲರಿ ಬರೋದ್ರಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಫ್ರಿಜ್ ತಗೋಬಹುದು, ಟಿವಿ ತಗೋಬಹುದು. ಈ ತರ ನೀವೇನಪ್ಪ ಅಂದ್ರೆ ವ್ಯಾಲ್ಯೂ ಸಿಸ್ಟಮ್ ಅಥವಾ ಚೈನ್ ಸಿಸ್ಟಮ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ರಿ, ರಾದರ್ ದನ್ ಅದನ್ನೇನಪ್ಪ ಅಂದ್ರೆ ಕಮ್ಮಿ ಮಾಡೋದ್ರ ಬಗ್ಗೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ ನಾವೇನು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅದು ರೀಚ್ ಆಗಬೇಕು. ಆ ತರನಾಗಿ ನೀವೇನಪ್ಪ ಅಂದ್ರೆ ಯೋಜನೆಗಳನ್ನ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗಿನ ರೆಜಿಮ್ ಯಾವ ತರ ಇದೆ ಅಂದ್ರೆ ಅವ್ರ ಕನ್ಫ್ಯೂಷನ್ ಇದ್ದು ಹೇಳ್ತಾರೆ. ಸೊ ನೀವೇನಾದ್ರೂ ಅಯ್ಯಂಗರ್ ಬೇಕರಿಲಿ ಒಂದು ಬ್ರೆಡ್ ಅನ್ನ ತಗೊಂಡ್ರೆ ಅದಕ್ಕೆ ಏನಪ್ಪ ಅಂದ್ರೆ 0% ಟ್ಯಾಕ್ಸ್ ಇರುತ್ತೆ. ಬಟ್ ಅದೇ ನೀವೇನಾದ್ರೂ ವೆಜಿಟೇಬಲ್ ಸ್ಯಾಂಡ್ವಿಚ್ ತಗೊಂಡ್ರೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ 5% ಟ್ಯಾಕ್ಸ್ ಹಾಕ್ತಾರೆ. ಸೊ ನೋಡ್ರಿ, ಬ್ರೆಡ್ ಮೇಲೆ ಟ್ಯಾಕ್ಸ್ ಇರಲ್ಲ ಬಟ್ ವೆಜಿಟೇಬಲ್ ಮೇಲೆ ಟ್ಯಾಕ್ಸ್ ಬಿತ್ತು. ಸೊ ಇದು ಯಾರಿಗೆ ಬರ್ಡನ್ ಆಗುತ್ತೆ, ಅಗೇನ್ ಫಾರ್ಮರಿಗೆ ಬರ್ಡನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನೀವೇನಾದ್ರೂ ಮಸಾಲಾ ಪೀನಟ್ಸ್ ತಗೊಂಡಿದ್ರೆ
ಮುರುಕ ತಗೊಳ್ಳೋದಿದ್ರೆ, ನಮ್ಕಿನ್ ತಗೊಳ್ಳೋದಿದ್ರೆ ಅದಕ್ಕೂ ಕೂಡ ಏನಪ್ಪಾ ಅಂದ್ರೆ 12% GST ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೇಕ್ಸ್ ಮತ್ತೆ ಚಾಕ್ಲೇಟ್ಸ್ ಮೇಲೆ ಕೂಡ ಏನಪ್ಪಾ ಅಂದ್ರೆ 18% GST ಇದೆ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಕಮ್ಮಿ ಮಾಡ್ಬೇಕಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಸೊ ನಿಮಗೆ ಬ್ರೆಡ್ಗೆ GST ಇಲ್ಲ, ಬಟ್ 5% GST ಯಾವ್ದ್ರ ಮೇಲಿದೆ, ವೆಜಿಟೇಬಲ್ ಸ್ಯಾಂಡ್ವಿಚ್ ಇದೆ. ಸೊ ಇಲ್ಲೇನಾಗುತ್ತಂದ್ರೆ ವೆಜಿಟೇಬಲ್ ತಗೊಳ್ಳೋದ್ರ ಮೇಲೆ ಅವ್ರು ಟ್ಯಾಕ್ಸ್ ಹಾಕೋದ್ರಿಂದ ಮತ್ತೆ ಅಲ್ಲೇನಾಗುತ್ತಂದ್ರೆ ವೆಜಿಟೇಬಲ್ ಖರೀದಿ ಮಾಡೋದ್ ಕಮ್ಮಿ ಮಾಡ್ತಾರೆ, ಅಥವಾ ಫಾರ್ಮರ್ಸ್ ಗೆ ಇಂಡೈರೆಕ್ಟ್ ಆಗಿ ಕೊಡ್ತಾ ಬಿಡುತ್ತೆ. ಇದೇ ಸೇಮ್ ಲಾಜಿಕ್ ಯಾವ್ದಕ್ಕೆ ಅಪ್ಲೈ ಆಗುತ್ತಪ್ಪ ಅಂದ್ರೆ ವೈನ್, ರಮ್ ಮತ್ತೆ ಬಿಯರ್ಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತು ಏನಪ್ಪಾ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ವೈನ್ ಎಕ್ಸ್ಟ್ರಾಕ್ಷನ್ ಮಾಡೋದಾಗ್ಲಿ ಅಥವಾ ಈ ಸರಾಯಿ ಎಕ್ಸ್ಟ್ರಾಕ್ಷನ್ ಮಾಡೋದಲ್ಲಿ ಬೆಳಗ್ಗೆ ಸೂರ್ಯನಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಗಿಡಕ್ಕೆ ಹೋಗಿ ಅದನ್ನೇನು ಎಕ್ಸ್ಟ್ರಾಕ್ಟ್ ಮಾಡಿ ತರ್ತಿದ್ರು. ಬಟ್ ಈಗ ಏನಾಗಿದೆ ಅಂದ್ರೆ ಅದು ಆಗಿಲ್ಲ. ಯಾಕಂದ್ರೆ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾನು ಕೂಡ ವೈನ್ ಇರ್ಲಿ, ರಮ್ ಇರ್ಲಿ, ಬಿಯರ್ ಇರ್ಲಿ, ಬೇರೆದವ್ರು ಬಂದು ಇಲ್ಲಿ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಟ್ರೆಡಿಷನಲ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಏನಿತ್ತಲ್ಲ ಅದು ಕಮ್ಮಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಸಿಂಧೆ ಅಂತ ಕರೀತಾರಲ್ಲ, ಅಂದ್ರೆ ಆ ಮರದಿಂದ ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ಸಾಯಂಕಾಲ ಕುಡಿತಾರಲ್ಲ, ಅದೇನಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದ್ ಅಗದ್ರ ಜೊತೆಗೆ ಅವರಿಗೆ ಒಂದು ಏನಪ್ಪಾ ಅಂದ್ರೆ ಒಂದು ಹಾದಿಯನ್ನ ತೋರಿಸ್ಕೊಡ್ತಿದ್ದೆ. ಎಕನಾಮಿಕಲಿ ಅವ್ರು ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ತಿದ್ರು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ನಮ್ಮಲ್ಲಿ ಏನಪ್ಪಾ ಅಂದ್ರೆ ಗ್ರೇಪ್ ಮತ್ತೆ ಶುಗರ್ ಕೇನ್ ಫಾರ್ಮಿಂಗ್ ಇದೆಯಲ್ಲ, ಅದು ಕೂಡ ಏನಪ್ಪಾ ಅಂದ್ರೆ ಇದು ಬ್ಯಾಕ್ ಬೋನ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ ಟಾಡಿ ಫಾರ್ ಟ್ಯಾಪಿಂಗ್, ಟಾಡಿ ಟ್ಯಾಪಿಂಗ್ ಅಂದ್ರೆ ಈ ಸರಾಯನ್ನ ಕಲೆಕ್ಟ್ ಮಾಡೋದು, ಅದು ಕೂಡ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಇತ್ತು, ಅದು ಕೂಡ ಈಗ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ. ಯಾಕಂದ್ರೆ ಪೊಲಿಟಿಷಿಯನ್ಸ್ ಮತ್ತೆ ಬ್ಯೂರೋಕ್ರಾಟ್ಸ್ ಥಿಂಕ್ ಮಾಡೋದಿದೆಯಲ್ಲ ಅದು ತುಂಬಾ ಚೇಂಜ್ ಆಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಟ್ರೆಡಿಷನಲ್ ಸಿಸ್ಟಮ್ ಜೊತೆಗೆ ಈ ಟ್ಯಾಕ್ಸ್ ಲ್ಯಾಬ್ ಇದೆಯಲ್ಲ ಅದನ್ನು ಕೂಡ ಕಮ್ಮಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಟೋಮೊಬೈಲ್ಸ್ ಕಾರ್ಸ್ ಬರೋದಾದ್ರೆ ಕೆಲವೊಂದಿಷ್ಟು ಎಲೆಕ್ಟ್ರಿಕಲ್ಸ್ ಕಾರ್ಸ್, ಟ್ರ್ಯಾಕ್ಟರ್ಸ್, ಸೈಕಲ್ಸ್ ಮತ್ತೆ ಬೈಕ್ ಮೇಲೆ, ಆಮೇಲೆ ಲೋವರ್ ಲಕ್ಸುರಿ ಕಾರ್ಸ್ ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಟ್ಯಾಕ್ಸ್ ಎಷ್ಟಿದೆ ಅಂದ್ರೆ 55-50% ಇದೆ. ಸೊ ಇದನ್ನು ಕೂಡ ನೀವೇನ್ ಮಾಡ್ಬೇಕಂದ್ರೆ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಇದರಿಂದ ಏನಾಗ್ತಿದೆ ಅಂದ್ರೆ ಆಟೋಮೊಬೈಲ್ ಸೇಲ್ಸ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಅವರು ಒಂದು ಕೇಸ್ ಸ್ಟಡಿ ಕೊಡ್ತಾರೆ ಯಾವ ತರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ. ಇಲ್ಲಿ ಅವರು ಎಕ್ಸಾಂಪಲ್ ಕೊಡೋದು ಯಾವ್ದಪ್ಪ ಅಂದ್ರೆ ಐಡಿ ಫ್ರೆಶ್ ಫುಡ್ ಅನ್ನೋದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಡಿ ಟು ಈಟ್ ಫುಡ್ಸ್ ಇರ್ತಲ್ಲ ಅದನ್ನ ಮಾಡ್ತಾರೆ. ಯಾವ್ಯಾವ್ದಪ್ಪ ಅಂದ್ರೆ ಚಪಾತಿ, ರೊಟ್ಟಿ, ಪರೋಟ ಮತ್ತೆ ಅದರ್ ಟೈಪ್ಸ್ ಆಫ್ ಇಡ್ಲಿ, ದೋಸೆ ಈ ತರದೆಲ್ಲ ಮಾಡ್ತಾರೆ. ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಅಪೀಲ್ ಅನ್ನ ಮಾಡಿದ್ರು, ಎಲ್ಲಂದ್ರೆ GST ರೂಲಿಂಗ್ ಮೇಲೆ ಕರ್ನಾಟಕ ಬೆಂಚ್ ಮೇಲೆ, ಕರ್ನಾಟಕ ಬೆಂಚ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅಪೀಲ್ ಅನ್ನ ಮಾಡಿದ್ರು. ಆ ರೂಲಿಂಗ್ ಅಲ್ಲಿ ಏನ್ ಹೇಳಿದ್ರು ನೋಡ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಇದ್ರಲ್ಲೂ ಕೂಡ ಡಿಸ್ಟಿಂಕ್ಷನ್ ಮಾಡಿದ್ರು ರೋಟಿ ಮತ್ತೆ ಚಪಾತಿ ಇಲ್ಲಿ. ಯಾಕಂದ್ರೆ ರೋಟಿ ಮತ್ತೆ ಪರೋಟಾದಲ್ಲಿ ಏನಪ್ಪಾ ಅಂದ್ರೆ ಡಿಸ್ಟಿಂಕ್ಷನ್ ಮಾಡಿ ಅದ್ರಲ್ಲೂ ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಪರೋಟಾಸ್ ಇದೆಯಲ್ಲ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ 18% ಟ್ಯಾಕ್ಸ್ ಅನ್ನ ಹಾಕಿದ್ರು. ರೋಟೀಸ್ ಮತ್ತೆ ಚಪಾತಿಗೆ ಏನ್ ಮಾಡಿದ್ರು ಅಂದ್ರೆ 5% ಟ್ಯಾಕ್ಸ್ ಅನ್ನ ಹಾಕಿದ್ರು. ಸೊ ಇದ್ರಿಂದ ಏನಾಗ್ತಿದೆ ಅಂದ್ರೆ ನಾವೇನ್ ಇಮ್ಯಾಜಿನೇಷನ್ ಮಾಡ್ತೀವಲ್ಲ, ಸೊ ನೋಡ್ರಿ ಫುಡ್ ಪ್ರಾಡಕ್ಟ್ಸ್ ಮೇಲೆ ಕಮ್ಮಿ ಟ್ಯಾಕ್ಸ್ ಇರಬೇಕು ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಫುಡ್ ಪ್ರೊಡಕ್ಷನ್ ಮೇಲೆ ಜಾಸ್ತಿ, ಫುಡ್ ಐಟಮ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಪರೋಟ 18 rupees ಸಿಕ್ತಿತ್ತು ಅಂದ್ರೆ ಅದ್ ಮತ್ತೆ 18% GST ಹಾಕೋದ್ರಿಂದ ಮತ್ತೆ 5 rupees ಜಾಸ್ತಿ ಆಗುತ್ತೆ. ಸೊ ಅದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ ತಗೊಳ್ಳೋರು ಕೂಡ ಹಿಂಜರಿತಾರೆ, ಯಾಕಪ್ಪ ನಾನು 23-22 rupees ಗದನ್ ತಗೋಬೇಕು ಅಂತ. ಸೊ ಹಾಗಾಗಿ ನೀವ್ ಏನ್ ಮಾಡ್ರಿ ಅಂದ್ರೆ $5 trillion ನೀವು ಎಕಾನಮಿ ರೀಚ್ ಆಗ್ಬೇಕಂದ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಕಮ್ಮಿ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಟ್ಯಾಕ್ಸ್ ಸ್ಲ್ಯಾಬ್ ಕಮ್ಮಿ ಇರಬೇಕಂದ್ರೆ, ಟ್ಯಾಕ್ಸ್ ಸ್ಲ್ಯಾಬ್ ಕಮ್ಮಿ ಇದ್ರೆ ನಿಮ್ದು ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಓವರ್ ಆಲ್ ಗ್ರೋತ್ ಆಗುತ್ತೆ. ಸೊ ಒಂದ್ಸರಿ ಗ್ರೋತ್ ಆದ್ಮೇಲೆ ಅಷ್ಟು ಜನ ಮತ್ತೆ ಟ್ಯಾಕ್ಸ್ ಕಟ್ಟೆ ಕಟ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಂದು ಬ್ರೆಡ್ ಇಟ್ಕೋರಿ, ಒಂದು 10 ಜನ ತಗೊಂಡ್ರೆ ಒಂದು 100 rupees ಇಟ್ಟಿದ್ರೆ ಅದು ಎಷ್ಟಾಗುತ್ತೆ, 1000 rupees ಆಗುತ್ತೆ. ಅದೇ ನೀವು ಬ್ರೆಡ್ ಮೇಲೆ 5 rupees ಟ್ಯಾಕ್ಸ್ ಇಟ್ಟರೆ ಅದನ್ನ 20 ಜನ ತಗೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಕೂಡ 1000 ಆಗುತ್ತೆ. ಸೊ ಇದಕ್ಕಿಂತ ಅದೇನಪ್ಪ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರುತ್ತೆ, ನಿಮಗೆ ರೆವೆನ್ಯೂ ಬರೋದ್ ಬರ್ತಿರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೀವು $5 trillion ಎಕಾನಮಿ ಅಚೀವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಅದೇ ತರ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಈಗ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಕಿಸ್ ಪ್ರಿನ್ಸಿಪಲ್ ಇದೆಯಲ್ಲ, ಇದೇನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಅಪ್ಲೈ ಆಗ್ತಿಲ್ಲ, ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಅಪ್ಲೈನ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟದ ಅರ್ಥ ಏನಪ್ಪಾ ಅಂದ್ರೆ ಎಷ್ಟು ಟ್ಯಾಕ್ಸ್ ಕಮ್ಮಿ ಇರುತ್ತಲ್ಲ ಅಷ್ಟೇ ಏನಾಗುತ್ತಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಗವರ್ಮೆಂಟ್ ಗೆ ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ವಾದವನ್ನ ಮಾಡ್ತಿದ್ದಾರೆ. ಸೊ ಈ ಆರ್ಟಿಕಲ್ ಬರೆದವ್ರು ಯಾರಪ್ಪ ಅಂದ್ರೆ GR Gopinath, ಇವ್ರೇನಪ್ಪ ಅಂದ್ರೆ ಏರ್ ಡೆಕ್ಕನ್ ಇದೆಯಲ್ಲ ಅದರ ಸಂಸ್ಥಾಪಕರು. ಸೊ ಇದಿಷ್ಟೇನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.